Today I want to address one important, probably a confusion also, regarding the true nature of God. ಇಂದು ನಾನು ದೇವರ ನಿಜವಾದ ಸ್ವಭಾವದ ಬಗ್ಗೆ ನಮಗಿರುವ ಗೊಂದಲವನ್ನು ಮತ್ತು ಅದರಿರುವ ಕೆಲವೊಂದು ಸಮಸ್ಯೆಗಳನ್ನು ನಾನು ಎತ್ತಿ ಹೇಳಲಿದ್ದೇನೆ. During this time where the COVID has been mercilessly even killing people, there has been a couple of questions people have been asking me personally. ಈ ಸನ್ನಿವೇಶದಲ್ಲಿ ಅಂದರೆ ನಾವು ಇವಾಗ ಹೋಗುತ್ತಿರುವ ಕೊರೋನಾ ಎಂಬ ಮಹಾಮಾರಿ ಎಂಬ ಸನ್ನಿವೇಶದಲ್ಲಿ ಹಲವರು ನನಗೆ ಹಲವು ವಿಧವಾದ ಪ್ರಶ್ನೆಗಳನ್ನು ಇದರ ಮುಖಾಂತರ ನನಗೆ ಕೇಳುತ್ತಾರೆ. People have lost their loved ones. People have lost their jobs. So the human personality comes out and they wonder why such things are happening irrespective of us going to church, singing songs and even probably praying. Why is these things happening? ನೀವು ನೋಡಬಹುದು ಈ ಅನೇಕ ಕಾಲಘಟ್ಟದಿಂದ ಕೆಲವು ದಿನಗಳಿಂದ ಅನೇಕರು ಕೆಲಸವನ್ನು ಕಳೆದುಕೊಳ್ಳುತ್ತಿದ್ದಾರೆ, ತಮ್ಮ ಪ್ರೀತಿಯ ಜನರನ್ನು ಅವರು ಕಳೆದುಕೊಳ್ಳುತ್ತಿದ್ದಾರೆ, ಮತ್ತು ಅವರಿಗಿದ್ದ ಎಲ್ಲ ಜೀವನಾಂಶಗಳನ್ನು ಅವರು ಕಳೆದುಕೊಳ್ಳುತ್ತಿದ್ದಾರೆ. ಹೀಗಿರಬೇಕಾದ್ರೆ ನಮಗೊಂದು ಪ್ರಶ್ನೆ ಬರ್ತದೆ, ನಾನು ಸಭೆಗೆ ಹೋಗ್ತೇನೆ, ನಾನು ಪ್ರಾರ್ಥನೆ ಮಾಡ್ತೇನೆ, ನಾನು ಎಲ್ಲ ಮಾಡ್ತೇನೆ, ಆದರೂ ಸಹ ಯಾಕೆ ನನಗೆ ಇಂಥ ಸಮಸ್ಯೆಗಳು ಎಂಬುದಾಗಿ ನಮಗೆ ಮಾನಸಿಕವಾದ ಒಂದು ಮನುಷ್ಯನ ಸ್ವಭಾವ ಹೊರಗಡೆ ಬರ್ತದೆ. And today I'm going to lay one very important foundation, and I think this should be like a solid rock on which we will build our faith on. And once we understand this, I think no storm of doubt will ever shake our Christian faith. ಇಂದು ನನ್ನ ಸಂದೇಶದ ಮುಖಾಂತರ ಒಂದು ಆಳವಾದ ಅಡಿಪಾಯವನ್ನು ಹಾಕಲು ಇಚ್ಛಿಸುತ್ತೇನೆ. ಈ ಅಡಿಪಾಯ ನಿಮಗೆ ಒಂದು ಆಳವಾಗಿ ಮತ್ತು ದೃಢವಾಗಿದ್ದರೆ ಇದು ನನ್ನ ನಂಬಿಕೆಯ ಜೀವನವನ್ನು ಕದಲಿಸಲು ಸಾಧ್ಯವೇ ಇಲ್ಲ ಅಂತ ಅಡಿಪಾಯವನ್ನು ಹಾಕಲು ನಾನು ಇಚ್ಛಿಸುತ್ತೇನೆ. So to get to that, I would ask you to turn to the book of Job. And we're going to read from verse 1 a few verses. ನಾನು ಇವಾಗ ಯೋಬನ ಪುಸ್ತಕದಿಂದ 1ನೇ ಅಧಿಕಾರ ಮತ್ತು ಅದರಲ್ಲಿ ಕೆಲವೊಂದು ವಾಕ್ಯಗಳನ್ನು ನಾವು ಓದೋಣ. I don't see any personality in the Bible who has been ravaged with such disasters in such a short span of time. ಕೆಲವೊಂದು ಕೆಲ ಸಣ್ಣ ಕಾಲಘಟ್ಟದಲ್ಲಿ ಒಬ್ಬ ಮನುಷ್ಯನ ಜೀವಿತದಲ್ಲಿ ಇಂಥ ಭೀಕರವಾದ ಕಾರ್ಯಗಳು ನಡೆದ ಸತ್ಯವೇದಲ್ಲಿ ಯಾರೇ ಈ ವ್ಯಕ್ತಿಯು ಯೋಬನ ಹಾಗೆ ಇರಲು ಸಾಧ್ಯವಾಗಲಿಲ್ಲ. ಅವನ ಜೀವನ ನಡೆದ ಕಾರ್ಯಗಳು ಯಾರಿಗೂ ನಡೆಯಲಿಲ್ಲ ಎಂದು ನಾನು ಯೋಚಿಸುತ್ತೇನೆ. The devil comes to the Lord and says, you know what, you are so proud of your son Job, but all you have to do is give me the permission to touch his life in a few areas and then let us see if he still glorifies your name. ಇಲ್ಲಿ ಸೈತಾನನು ಬಂದು ದೇವರಿಗೆ ಹೇಳುತ್ತಾನೆ, ನೀನು ಯೋಬನ ಬಗ್ಗೆ ಇಷ್ಟು ಗೌರವ ಇಟ್ಟಿದ್ಯಾ, ಇಷ್ಟು ಹೆಮ್ಮೆಯಿಂದಿದ್ದೀರಲ್ಲ, ನನಗೆ ಒಂದು ಅವಕಾಶ ಕೊಟ್ಟು ನೋಡಿ, ನಾನು ಅವನು ಕೆಲವೊಂದು ವಿಷಯಗಳಲ್ಲಿ ಬಾಧಿಸುತ್ತೇನೆ, ಆಗ ನೋಡೋಣ ಯೋಬನು ಹೀಗೆ ನಿಮ್ಮಲ್ಲಿ ನಂಬಿಗಸ್ತನಾಗಿ ಇರುತ್ತಾನೋ ಇಲ್ಲವೋ ಎಂದು ನೋಡೋಣ ಅಂತ ಸವಾಲಾಗ್ತಾನೆ. So first thing you must never forget that God is still in control and God gave him the permission to touch Job but never touch his life. ನೀವು ಇಲ್ಲಿ ಜ್ಞಾಪಕ ಇಟ್ಕೋಬೇಕು, ಇಲ್ಲಿ ದೇವರೇ ಸಹ ಹತೋಟಿಯಲ್ಲಿದ್ದಾನೆ, ಆತನೇ ಹತೋಟಿಯಲ್ಲಿ ಇರೋದು. ದೇವರೇ ಸೈತಾನನಿಗೆ ಅವಕಾಶ ಕೊಟ್ಟಿದ್ದು, ಅವನ ಪ್ರಾಣಕ್ಕೆ ಯಾವುದೇ ಕುಂದು ಬರದಾಗೆ ಆತನೇ ಕಾಪಾಡಿದ್ದು. And number 2 is the devil gives us a very important secret. ಇಲ್ಲಿ ಸೈತಾನನು ಒಂದು ದೊಡ್ಡ ರಹಸ್ಯವನ್ನು ನಮಗೆ ತಿಳಿಸಿಕೊಡುತ್ತಾನೆ. He says, Lord, you have put a hedge around him and not only him, his family, his property, his possession, I cannot touch. ಸೈತಾನ ಹೇಳುತ್ತಾನೆ, ದೇವರೇ ನೀನು ಅವನ ಸುತ್ತಲೂ ಒಂದು ಕಾವಲು ಹಾಕಿದೆಯಲ್ಲ, ಅವನ ಸುತ್ತಲೂ ಮಾತ್ರವಲ್ಲ, ಅವನ ಕುಟುಂಬ, ಅವನ ಆಸ್ತಿ, ಅವನ ಪರಿವಾರದ ಸುತ್ತಲೂ ನೀನು ಕಾವಲು ಹಾಕಿದಿಲ್ಲ ಅಂತ ಸೈತಾನ ಹೇಳುತ್ತಾನೆ. And the Lord gave him the permission, so I want to let you know, our God is still in control. Whatever may happen, he's still on the throne. ಅಲ್ಲಿ ನೋಡಬಹುದು ಸೈತಾನಿಗೆ ದೇವರೇ ಅವಕಾಶ ಮಾಡಿಕೊಟ್ಟಿದ್ದು. ಇದರಿಂದ ನಾವು ತಿಳಿಯಬೇಕಾದ ಏನೆಂದರೆ, ಎಂಥ ಸನ್ನಿವೇಶಲಾದರೂ ಸಹ ನಾವು ದೇವರೇ ಹತೋಟಿಯಲ್ಲಿದ್ದಾನೆ, ಎಲ್ಲ ಕಾಲಗಳನ್ನು ಆತನೇ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದಾನೆ. So the first and the most important absolute that we must make sure we built our foundation is that our God is a good God. ನಾವು ನಮ್ಮ ನಂಬಿಕೆಯನ್ನು ಯಾವುದರ ಮೇಲೆ ಕಟ್ಟಬೇಕೆಂದರೆ ಒಂದು ತಿಳುವಳಿಕೆ ಇರಬೇಕು. ಏನಂತ ತಿಳುವಳಿಕೆ? ನನ್ನ ದೇವರು ಒಳ್ಳೆಯ ದೇವರು ಎಂಬುದಾಗಿ. You can probably say it wherever you are seated, our God is a good God. ನೀವು ಇರುವ ಜಾಗದಲ್ಲೇ ಹೇಳಿ, ನನ್ನ ದೇವರು ಒಳ್ಳೆಯ ದೇವರಾಗಿದ್ದಾನೆ. Psalm chapter 100 verse 5 says so, our God is good. ನಮ್ಮ ಕೀರ್ತನೆ 100ನೇ ಅಧ್ಯಾಯ 5ನೇ ವಾಕ್ಯ ಹೇಳ್ತದೆ, ನಮ್ಮ ದೇವರು ಒಳ್ಳೆಯ ದೇವರು ಎಂಬುದಾಗಿ. And once we understand the true nature that our God is good, all this confusion, all these questions, wrong attributes of God will disappear and we will establish our life in knowing that our God is a good God. ನಿಮಗೆ ಇಂತ ಗೊಂದಲಗಳು ದೂರವಾದರೆ, ನಮ್ಮ ದೇವರು ಒಳ್ಳೆಯವನು ಎಂಬ ಅರಿವು ಬಂದ್ಬಿಟ್ರೆ, ಅದರ ಸುತ್ತಲ ಇರೋ ಎಲ್ಲಾ ಗೊಂದಲಗಳು, ಎಲ್ಲಾ ಸಮಸ್ಯೆಗಳು ತೀರೋಗಿ ನಿಮ್ಮ ವಿಶ್ವಾಸದ ಜೀವಿತ ದೃಢವಾಗಿ ನಿಲ್ಲಲು ಸಾಧ್ಯ. In this situation we are in, the question is, did God send this disease? Did God send the virus to kill us? Is God upset with us?
ಇವಾಗ ನಮ್ಗೆಲ್ರಿಗೂ ಬರೋ ಒಂದು ಪ್ರಶ್ನೆ ಏನಂದ್ರೆ, ದೇವರು ಕೊರೋನಾ ಕಳಿಸಿದ್ರ ಅವರು ನಮ್ಮನ್ನ ಬಾಧಿಸಲಿಂದ ಆತನ ಈ ರೋಗವನ್ನು ನಮ್ಗೆ ಅನುಮತಿ ಕೊಟ್ರ ಎಂಬ ದೊಡ್ಡ ಪ್ರಶ್ನೆ ಎಲ್ಲರಿಗೂ ತಲೆಯಲ್ಲಿದೆ. ಒನ್ ಮೋರ್ ಕ್ವೆಶ್ಚನ್ ವುಡ್ ಬಿ ಇಫ್ ಗಾಡ್ ಇಸ್ ಸೋ ಪವರ್ಫುಲ್ ವೈ ಕೆನಾಟ್ ಹಿ ಕಮ್ ಡೌನ್ ಅಂಡ್ ಡೂ ಸಮಥಿಂಗ್. ಇನ್ನೊಂದು ಕೆಲವರು ಕೇಳುತ್ತಾರೆ, ದೇವರು ಇಷ್ಟು ಶಕ್ತಿಶಾಲಿ ಆಗಿದ್ದಾರೆ, ಯಾಕೆ ಆತನ ಇಳಿದು ಬಂದಿದ್ನಲ್ಲ ಸರಿ ಮಾಡಬಾರ್ದು ಎಂಬುದಾಗಿ. ಅಂಡ್ ನಂಬರ್ ತ್ರೀ ಕ್ವೆಶ್ಚನ್ ಇಸ್ ಐ ಪ್ರೇಡ್ ಸೋ ಮಚ್, ಐ ಅಟೆಂಡೆಡ್ ಆಲ್ ದ ಪ್ರೇಯರ್ಸ್ ಐ ನೋ, ಐ ಹ್ಯಾವ್ ಕಮ್ ಅಂಡ್ ಅಟೆಂಡೆಡ್ ಆಲ್ ದಿ ಆನ್ಲೈನ್ ಪ್ರೇಯರ್ಸ್, ಬಟ್ ಹೌ ಕಮ್ ಮೈ ಪ್ರೇಯರ್ಸ್ ಹ್ಯಾವ್ ನಾಟ್ ಬೀನ್ ಆನ್ಸರ್ಡ್. ಇನ್ನು ಕೆಲವರು ಕೇಳ್ತಾನೆ, ಎಲ್ಲ ಪ್ರಾರ್ಥನೆಗಳಿಗೆ ಭಾಗಿಯಾಗುತ್ತೇನೆ, ಆನ್ಲೈನ್ ಪ್ರೇಯರ್ಗೆ ಬರ್ತೇನೆ, ಎಲ್ಲ ಕಾರ್ಯಗಳನ್ನು ಮಾಡ್ತೇನೆ, ಆದರೂ ಸಹ ಯಾಕೆ ನನಗೆ ಮಾತ್ರ ಈಗ ಆಗ್ತಿದೆ ಎಂಬುದಾಗಿ ಕೆಲವರು ಕೇಳಬಹುದು. ಬಟ್ ಐ ವಾಂಟ್ ಟು ಗೋ ಬ್ಯಾಕ್ ಟು ದಟ್ ಪ್ರೈಮರಿ ಫೌಂಡೇಶನ್, ಅವರ್ ಗಾಡ್ ಇಸ್ ಅ ಗುಡ್ ಗಾಡ್. ಅದನ್ನು ನನ್ನ ಪ್ರಾಥಮಿಕ ಅಡಿಪಾಯಕ್ಕೆ ನಾನು ಹಿಂದಿರುಗಿ ಹೋಗಲು ಇಚ್ಛಿಸುತ್ತೇನೆ, ಏನದು ನನ್ನ ದೇವರು ಒಳ್ಳೆಯ ದೇವರು ಎಂಬುದಾಗಿ. ದ ಬೈಬಲ್ ಮೇಕ್ಸ್ ಇಟ್ ವೆರಿ ಕ್ಲಿಯರ್ ಇನ್ ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8. ರೋಮಾಪುರದವರಿಗೆ 8ನೇ ಅಧ್ಯಾಯದಲ್ಲಿ ಸತ್ಯವೇದ ಹೇಳುತ್ತದೆ, ದ ಬೈಬಲ್ ಸೇಸ್ ಇಫ್ ಗಾಡ್ ಗೇವ್ ಅಸ್ ಹಿಸ್ ಸನ್, won't he with his son freely give us all things? ದೇವರು ತನ್ನ ಮಗನನ್ನೇ ನಮಗೆ ಕೊಟ್ಟ ಮೇಲೆ ಅದರ ಜೊತೆಗೆ ಎಲ್ಲವನ್ನೂ ಕೊಡಲು ಸಾಧ್ಯವಾಗುವುದಿಲ್ಲವೇ? And today if he can give you the best gift of all, Jesus himself to die for you and me on the cross of Calvary, won't he do anything for you? ತನ್ನ ಉತ್ತಮವಾದ ಬಹುಮಾನವಾದ ಯೇಸು ಕ್ರಿಸ್ತನೇ ನಮಗಾಗಿ ಕೊಟ್ಟು ಆತನ ಶಿಲುಬೆಯಲ್ಲಿ ಸಾಯಲನ್ನು ಮಾಡಿದ ದೇವರಿಗೆ ಇನ್ನು ಎಲ್ಲಾ ಕಾರ್ಯಗಳು ನಮಗೆ ಕೊಡಲು ಸಾಧ್ಯವಾಗುವುದಿಲ್ಲ ಎಂದು ಯೋಚಿಸ್ತೀರಾ? ಬಟ್ ಸ್ಟಿಲ್ ಐ ವಾಂಟ್ ಟು ಆನ್ಸರ್ ದ ಕ್ವೆಶ್ಚನ್, ವೈ ದೆನ್ ಆರ್ ವಿ ಗೋಯಿಂಗ್ ಥ್ರೂ ವಾಟ್ ವಿ ಆರ್ ಗೋಯಿಂಗ್ ಥ್ರೂ. ಆದರೂ ಸಹ ನಮ್ಮ ಪ್ರಶ್ನೆಯನ್ನು ಮತ್ತೊಂದು ಬಾರಿ ಕೇಳೋಣ, ಯಾಕೆ ನಾವು ಇಂಥ ಸಮಸ್ಯೆಗಳಲ್ಲಿ ಹೋಗುತ್ತಿದ್ದೇವೆ? ಸೊ ಲೆಟ್ ಅಸ್ ಎಕ್ಸಾಮಿನ್ ಅ ಫ್ಯೂ ವರ್ಸಸ್ ಇನ್ ದ ಬುಕ್ ಆಫ್ ಜೋಬ್. ಯೋಬನ ಪುಸ್ತಕದಿಂದ ಕೆಲವೊಂದು ವಾಕ್ಯಗಳನ್ನು ನಾವು ನೋಡೋಣ. ಟು ಸೀ ಹೌ ಪೀಪಲ್ ಹ್ಯಾವ್ ಮಿಸ್ ಇಂಟರ್ಪ್ರಿಟೆಡ್ ಗಾಡ್ ಅಂಡ್ ದೇರ್ ಫೋರ್ ವಿ ಸಮ್ ಹೌ ಈವನ್ ಥಿಂಕ್ ಬಿಕಾಸ್ ಇಟ್ ಇಸ್ ಸ್ಟಿಲ್ ಇನ್ ದ ಬೈಬಲ್ ಮೇ ಬಿ ದಟ್ ಇಸ್ ದ ನೇಚರ್ ಆಫ್ ಗಾಡ್. ಇಲ್ಲಿ ನಾವು ನೋಡುತ್ತೇವೆ ಕೆಲವೊಬ್ಬರು ದೇವರನ್ನು ತಪ್ಪಾಗಿ ನಮಗೆ ತೋರಿಸಿಕೊಟ್ಟಿದ್ದಾರೆ, ಆದರೆ ಇದು ಸತ್ಯವಾದಲ್ಲಿ ಇರೋದ್ರಿಂದ ನಾವು ಇದನ್ನ ಸರಿ ಅಂತ ಅನ್ಕೋತೀವಿ, ಅದು ತಪ್ಪಾಗಿದ್ದರೂ ಸಹ ನಾವು ಅದನ್ನ ಸರಿ ಅಂತ ಅರ್ಥ ಮಾಡಿಕೊಳ್ಳುತ್ತೇವೆ. ರಿಮೆಂಬರ್ ಇನ್ ದ ಬೈಬಲ್ ದೇರ್ ಆರ್ ವರ್ಡ್ಸ್ ವಿಚ್ ಆರ್ ಸ್ಪೋಕನ್ ಅಂಡ್ ದೋಸ್ ವರ್ಡ್ಸ್ ವಿಚ್ ಆರ್ ರಿಟನ್ ದೇರ್ ಇನ್ ಸಮ್ಟೈಮ್ಸ್ ಇಟ್ಸ್ ನಾಟ್ ದ ವರ್ಡ್ಸ್ ಆಫ್ ದ ಲಾರ್ಡ್, ಇಟ್ ಕುಡ್ ಬಿ ದ ವರ್ಡ್ಸ್ ಆಫ್ ಸೇಟನ್, ಇಟ್ ಕುಡ್ ಬಿ ವರ್ಡ್ಸ್ ಆಫ್ ದಿ ಎನಿಮಿ, ಇಟ್ ಕುಡ್ ಬಿ ಸಂಬಡಿ ಹೂ ಸೋ ಡಿಪ್ರೆಸ್ಡ್ ಅಂಡ್ ಹ್ಯಾವ್ ರಿಟನ್ ಸಮಥಿಂಗ್. Those words are not the words of our Lord. ನೀವು ಇಲ್ಲಿ ಸತ್ಯವಾದಲ್ಲಿ ನೋಡಬಹುದು, ಇದರಲ್ಲಿ ಎಲ್ಲವೂ ದೇವರ ವಾಕ್ಯವಲ್ಲ. ಇದು ಕೆಲವೊಂದು ವಾಕ್ಯಗಳು ಸೈತಾನದಿಂದ ಬಂದಿರಬಹುದು, ಕೆಲವರು ಕಷ್ಟದಲ್ಲಿ ಇರಬೇಕಾದ್ರೆ ಬರೆದ ವಾಕ್ಯಗಳು ಇರಬಹುದು, ಕೆಲವರು ಮನುಷ್ಯ ಸ್ವಭಾವದಲ್ಲಿ ಬರೆದ ಮಾತುಗಳು ಇರಬಹುದು. ಆದ್ದರಿಂದ ಎಲ್ಲವೂ ಇಲ್ಲಿ ದೇವರ ವಾಕ್ಯಗಳಾಗಿ ಇಲ್ಲ. The whole thing is recorded in scripture for our understanding and our benefit, and definitely for us not to take every action which is done there and for us to follow. ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು, ಇದೆಲ್ಲವೂ ಸಹ ನಮಗೆ ಬರೆಯಲ್ಪಟ್ಟಿರೋದು ಒಂದು ಸಾಕ್ಷಿಗಾಗಿ ಮತ್ತು ನಾವು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಹೊರತು ಅದನ್ನು ನಾವು ತೆಗೆದುಕೊಂಡು ನಮ್ಮ ಜೀವಿತದಲ್ಲಿ ಹಾಗೇ ಅಳವಡಿಸಿಕೊಳ್ಳಬೇಕೆಂಬುದಕ್ಕಾಗಿ ಅಲ್ಲ. In the Psalm, I believe it is Psalm 14, if I'm not mistaken, the Bible says, the fool says, there is no God. ಇಲ್ಲಿ ಕೀರ್ತನೆ 14ರಲ್ಲಿ ಅನ್ಕೋತೀನಿ, ಅಲ್ಲಿ ವಾಕ್ಯ ಹೇಳುತ್ತದೆ, ಮೂರ್ಖನು ಹೇಳುತ್ತಾನೆ ದೇವರು ಇಲ್ಲ ಎಂಬುದಾಗಿ. So the Bible says there is no God, so is there no God? That makes no sense. ನೀವೀಗ ಪ್ರಶ್ನೆ ಮಾಡಬಹುದು, ದೇವರು ಇಲ್ಲ ಅಂತ ಸತ್ಯವೇದದಲ್ಲಿ ಇದೆಯಲ್ಲ, ಆದ್ದರಿಂದ ದೇವರು ಇಲ್ಲ ಎಂಬುದನ್ನು ತೀರ್ಮಾನ ಮಾಡಿಕೊಳ್ಳಬಹುದಾ? ಇಲ್ಲ. So in other words, we need to have the Holy Spirit's guidance to understand scripture. ಯಾದರಿಂದ ಸತ್ಯವೇದನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಪವಿತ್ರಾತ್ಮನ ಸಹಾಯ ಬೇಕು. David went and had a very adulterous relationship with this lady called Bathsheba. ಬೆತ್ಷೀಬಳ ಜೊತೆ ದಾವಿದನು ವ್ಯಭಿಚಾರದ ಒಂದು ಸಂಬಂಧವನ್ನು ಇಟ್ಟುಕೊಳ್ಳುತ್ತಾನೆ ಎಂಬುದು ಸತ್ಯವೇದ ಹೇಳುತ್ತದೆ. Though it is in the Bible, it is not for us to follow, it is for us to keep away from. ಅದು ಸತ್ಯವೇದದಲ್ಲಿ ಇದ್ದರೂ ಸಹ ಅದರ ಅರ್ಥ ನಾವು ಅದನ್ನು ನಾವು ಹಾಗೆ ಮಾಡಬೇಕೆಂಬುದು ಅಲ್ಲ, ಅದರಿಂದ ನಾವು ಬುದ್ಧಿ ಕಲಿತುಕೊಳ್ಳಬೇಕೆಂಬುದಕ್ಕಾಗಿ ಬರೆಯಲ್ಪಟ್ಟಿದೆ. So one primary place where the devil is using to derail our believers is to tell us, if God is so good, why is so much of suffering in your life? ಸೈತಾನನು ತನ್ನ ಅವನು ಉಪಯೋಗಿಸುವ ಮುಖ್ಯವಾದ ಅಸ್ತ್ರಗಳಲ್ಲಿ ಒಂದು ಅಸ್ತ್ರ ಯಾವುದು ಗೊತ್ತಾ? ದೇವರಿಷ್ಟು ಸಕ್ಷಿಸ್ತಾಲಿ ಆಗಿದ್ದರೆ ಯಾಕೆ ನಿನಗೆ ತೊಂದರೆ ಬರ್ತದೆ ಎಂಬ ಸಂಶಯವನ್ನು ನಿಮ್ಮ ತಲೆಯಲ್ಲಿ ಇಡುತ್ತಾನೆ. Let's go to the book of Job chapter 1. ಯೋಬನ ಪುಸ್ತಕ 1ನೇ ಅಧ್ಯಾಯದಲ್ಲಿ. Let us read verse number 16. 16ನೇ ವಾಕ್ಯವನ್ನು ಓದೋಣ. There's a bad news which comes to the ears of Job. ಇಲ್ಲಿ ಯೋಬನ ಕಿವಿಗೆ ಒಂದು ತಪ್ಪಾದ ಸಂಗತಿ, ಒಂದು ದುರ್ಘಟನೆ ಸಂಗತಿಯನ್ನು ಬರ್ತಾ ಇದೆ. While he was still speaking, another also came and said, the fire of God fell from heaven and burnt up the sheep and the servants and consumed them, and I alone have escaped to tell you. ಅವನು ಮಾತನಾಡುತ್ತಿರುವಾಗಲೇ ಮತ್ತೊಬ್ಬನು ಬಂದು ದೇವರ ಬೆಂಕಿ ಆಕಾಶದಿಂದ ಬಿದ್ದು ಕುರಿಗಳನ್ನು ಆಳುಗಳನ್ನು ದಹಿಸಿ ನುಂಗಿಬಿಟ್ಟಿದೆ, ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಅಂದನು. Now what did he say? ಅವನು ಏನು ಹೇಳಿದನು? The fire of God fell. ಅವನು ಹೇಳಿದನು ದೇವರ ಅಗ್ನಿ ಇಳಿದು ಬಂತು ಎಂಬುದಾಗಿ ಹೇಳ್ತಾನೆ. You and I know it is not the fire of God from heaven.
ನಮಗೆ ನಿಮಗೂ ಗೊತ್ತು ಇದು ದೇವರ ಅಗ್ನಿ ಅಲ್ಲ ಆಕಾಶದಿಂದ ಬಂದಿದ್ದು ಇಟ್ ಇಸ್ ದ ಡೆವಿಲ್ ಹೂ ಇನ್ಸ್ಟಿಗೇಟೆಡ್ ಸರ್ಟನ್ ಥಿಂಗ್ಸ್ ಅಂಡ್ ದಟ್ ಡಿಸ್ಟ್ರಾಯ್ಡ್ ದ ಕ್ಯಾಟಲ್ ಇಟ್ ವಾಸ್ ನಾಟ್ ಇನಿಷಿಯೇಟೆಡ್ ಬೈ ಗಾಡ್ ಇದು ಸೈತಾನನ ಕಾರ್ಯವಾಗಿದೆ ಸೈತಾನ ಮಾಡಿದ ಕೆಲವೊಂದು ವಿಷಯಗಳು ಅಲ್ಲಿ ಕುರಿ ದನಗಳನ್ನು ಕೊಂದು ಹಾಕಿತೆ ಹೊರತು ದೇವರ ಅಗ್ನಿ ಕೊಂದಾಕಲಿಲ್ಲ ಅಂಡ್ ಟುಡೇ ಇಫ್ ಯು ಆರ್ ಗೋಯಿಂಗ್ ಥ್ರೂ ಅ ಫೈರಿ ಪಾತ್ ಹೂ ಆರ್ ಯು ಬ್ಲೇಮಿಂಗ್ ನೀವು ಇಂದು ಅಗ್ನಿಮಯವಾದ ಸಂಗತಿ ಅಂದರೆ ಎಲ್ಲ ಕಠಿಣವಾದ ಸಂಗತಿಯೊಳಗಡೆ ಹಾದು ಹೋಗಬೇಕಾದ್ರೆ ನೀವು ಯಾರ ಮೇಲೆ ತಪ್ಪಾಕುತ್ತೀರಾ ದೇವರ ಇಲ್ಲ ಸೈತಾನನ ಅಂಡ್ ಸೋ ಲೆಟ್ ಅಸ್ ಸೀ ವಾಟ್ ಜೋಬ್ಸ್ ರೆಸ್ಪಾನ್ಸ್ ವಾಸ್ when he went through this affliction in the sannivesadalli yobanu hogutiruvaga avana pratikriye hegittu embudagi na nodana in the book of job chapter 6 and verse number 4 yobana adhyaya 6ne adhyaya matte 4ne vakyadalli the job says the arrows of the almighty are within me and the second line he says the terrors of god are arrayed against me illi vakya helidide sarvashaktana baanagalu nannalli naatiruttave nanna aatmavu avugala vishayavannu heerikkolluttade ದೇವರು ಕಳಿಸುವ ಅಪಾಯಗಳು ನನಗೆ ವಿರೋಧವಾಗಿ ವ್ಯೂಹ ಕಟ್ಟಿವೆ ಸೊ ಸಮ್ಹೌ ಆರ್ ದಿ ಅದರ್ ಈವನ್ ಜೋಬ್ ದೋ ಹಿ ಸೆಡ್ ಸಮ್ ಗುಡ್ ಥಿಂಗ್ಸ್ ಹಾರ್ಟ್ ಆಫ್ ಹಾರ್ಟ್ಸ್ ಹಿ ಸೇಸ್ ಗಾಡ್ ಇಸ್ ದಿಸ್ ಯುವರ್ ವರ್ಕ್ ಆರ್ ಯು ಡೂಯಿಂಗ್ ದಿಸ್ ಟು ಮೀ ಯೋಬನಲ್ಲಿ ಕೆಲವೊಂದು ಒಳ್ಳೆ ಮಾತುಗಳನ್ನು ಆಡಿದರೂ ಸಹ ಇಲ್ಲಿ ಅವನಲ್ಲೇ ಒಂದು ಪ್ರಶ್ನೆ ಇದೆ ದೇವರೇ ಇದು ನೀನ್ ಮಾಡುತ್ತಿದ್ಯಾ ಇದು ನಿನ್ನಿಂದ ಬಂದ ಕಾರ್ಯಗಳ ಎಂಬುದಾಗಿ ಪ್ರಶ್ನೆ ಮಾಡಿಕೊಳ್ಳುತ್ತಾರೆ ಅಂಡ್ ಅಗೇನ್ ಇನ್ ಜೋಬ್ ಚಾಪ್ಟರ್ 19 ಅಂಡ್ ವರ್ಸ್ ನಂಬರ್ 6 19ನೇ ಅಧ್ಯಾಯ ಮತ್ತು 6ನೇ ವಾಕ್ಯದ ಯೋಬನ ಪುಸ್ತಕದಲ್ಲಿ ದ ಬೈಬಲ್ ಸೇಸ್ ಗಾಡ್ ಹ್ಯಾಸ್ ರಾಂಗ್ಡ್ ಮೀ and he has surrounded me with his net ಹೀಗಾದರೆ ನನ್ನ ನ್ಯಾಯವನ್ನು ತಿರುಗಿಸಿಬಿಟ್ಟು ನನ್ನ ಸುತ್ತಲೂ ತನ್ನ ಬಲೆಯನ್ನೊಡ್ಡಿದನು ದೇವರೇ ಎಂದು ತಿಳಿದುಕೊಳ್ಳಿರಿ you see the man when he was going through difficulty he began to blame the very god who wanted to keep him alive and keep him well ಇಲ್ಲಿ ಒಬ್ಬ ಮನುಷ್ಯನ ಕಷ್ಟದ ಸನ್ನಿವೇಶದಲ್ಲಿ ಹೋಗಬೇಕಾದ್ರೆ ತನ್ನನ್ನು ಕಾಪಾಡಿದ ದೇವರ ಮೇಲೆ ಅವನು ತಪ್ಪು ಹೊರಿಸಲು ಅವನು ಪ್ರಯತ್ನ ಮಾಡುತ್ತಿದ್ದಾನೆ I understand certain difficult times that we can go into ನನಗೆ ಅರ್ಥ ಆಗುತ್ತದೆ ನಾವು ಈ ಕಾಲಘಟ್ಟದಲ್ಲಿ ಕೆಲವೊಂದು ಕಷ್ಟವಾದ ಸನ್ನಿವೇಶದಲ್ಲಿ ನಾವು ಹಾದು ಹೋಗುತ್ತೇವೆ ಮೇಬಿ ಯು ಹ್ಯಾವ್ ಲಾಸ್ಟ್ ಅ ಲವ್ಡ್ ಒನ್ ಬಿಕಾಸ್ ಆಫ್ ದಿಸ್ ಕೋವಿಡ್ 19 ಈ ಮಹಾಮಾರಿಯ ಕುರಿತ ಕಾರಣದಿಂದ ಕೆಲವೊಂದು ಪ್ರೀತಿಯ ಜನರನ್ನು ನೀವು ಕಳೆದುಕೊಂಡಿರಬಹುದು ಮೇಬಿ ಯು ಹ್ಯಾವ್ ಲಾಸ್ಟ್ ಯುವರ್ ಜಾಬ್ ನೀವು ಕೆಲಸವನ್ನು ಕಳೆದುಕೊಂಡಿರಬಹುದು ಆರ್ ಯು ಬ್ಲೇಮಿಂಗ್ ಗಾಡ್ ನೀವು ದೇವರ ಮೇಲೆ ತಪ್ಪು ಹೊರಿಸುತ್ತಿದ್ದೀರಾ ಸೇಯಿಂಗ್ ಗಾಡ್ ಯು ಆರ್ ದ ಕಾಸ್ ಫಾರ್ ಆಲ್ ದೀಸ್ ಥಿಂಗ್ಸ್ ನೀವು ಹೇಳ್ತಿದ್ರೆ ದೇವರೇ ಇದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳ್ತಾ ಇದ್ದೀರಾ ಐ ವಾಂಟ್ ಟು ಲೆಟ್ ಯು ನೋ ಅವರ್ ಗಾಡ್ ಇಸ್ ಅ ಗುಡ್ ಗಾಡ್ ಅರೆ ಒಂದು ತಿಳ್ಕೊಳ್ಳಿ ನಮ್ಮ ದೇವರು ಒಳ್ಳೆಯ ದೇವರು ದ ರೀಸನ್ ವೈ ದಿಸ್ ಪ್ಲಾನೆಟ್ ಹ್ಯಾಸ್ ಬಿಕಮ್ ಸೋ ಟೆರಬಲ್ ಅಂಡ್ ಫಿಲ್ಡ್ ವಿತ್ ಸಿನ್ ಅಂಡ್ ಫಿಲ್ಡ್ ವಿತ್ ಡಾರ್ಕ್ನೆಸ್ ಈ ನಮ್ಮ ಈ ಪ್ರಪಂಚವು ಯಾಕೆ ಇಷ್ಟು ಕಷ್ಟಗಳು ಇಷ್ಟು ಕತ್ತಲೆಗಳು ಇಷ್ಟು ಅನ್ಯಾಯದ ಕಾರ್ಯಗಳನ್ನು ತುಂಬಿದೆ ಅಂದ್ರೆ ಇಸ್ ಬಿಕಾಸ್ ಗಾಡ್ ಗೇವ್ ಆಡಮ್ ದಿ ಅಥಾರಿಟಿ ಟು ರೂಲ್ ಅಂಡ್ ರೇನ್ ಇನ್ ದಿಸ್ ಅರ್ತ್ just like he the father in heaven would rule his own province which is heaven itself yake gotta devaru ee prapanchavannu untu maadi adamanige kottu idannu aalalendu idannu paripalisalendu adamanige kottanu devaru hege paralokadalli aalvike maadutano hage adamanu bhulokadalli aalvike maadanendu avanige ee bhulokavannu kottaru so adam takes the responsibility and does not fulfill the responsibility giving place to a talking serpent the devil and that is the main reason why the earth is in this condition right now alli adamana tana javabdarana angikarisikkoluttane adare aa javabdariyannu neraveerisala avana agalilla karana enayitu avanu saitanige prapanchana kottu iga idra palitamsha naavi kashtada sannivesadalli hogta ideve today I want you to understand that you have the authority in the name of Jesus to change your environment ನೀವು ಒಂದು ಅರ್ಥ ಮಾಡಿಕೊಳ್ಳಿ ಇಂದು ನಿಮ್ಮ ವಾತಾವರಣವನ್ನು ಬದಲಾಯಿಸಲು ನಿಮಗೆ ಯೇಸುವಿನ ನಾಮದಲ್ಲಿ ಅಧಿಕಾರ ಕೊಡಲ್ಪಟ್ಟಿದೆ ಬಿಕಾಸ್ ಜೀಸಸ್ ಕೇಮ್ ಅಂಡ್ ಹಿ ರಿಪೇರ್ಡ್ ವಾಟ್ ಆಡಮ್ ಹ್ಯಾಡ್ ಮೆಸ್ಡ್ ಅಪ್ ಯೇಸುಕ್ರಿಸ್ತನು ಬಂದು ಆದಮನು ಮಾಡಿದ ಎಲ್ಲಾ ತಪ್ಪುಗಳನ್ನು ಯೇಸುಕ್ರಿಸ್ತನು ಸರಿ ಮಾಡಿದನು And therefore let us not even talk without understanding our god is a good god ನೀವು ಅರ್ಥ ಮಾಡಿಕೊಳ್ಳದೆ ಏನು ಮಾತಾಡಕ ಹೋಗಲೇಬೇಡಿ ನಮ್ಮ ದೇವರು ಯಾವಾಗಲೂ ಒಳ್ಳೆಯ ದೇವರು because the devil's aim is to somehow get those words from your mouth and he understands once you speak like that and say god why did you do this to me he's won over you completely because you have used your lips to condemn a good god ನೀವು ಸೈತಾನಿಗೆ ದೊಡ್ಡ ಗುರಿ ಏನು ಗೊತ್ತಾ ನಿಮ್ಮ ಬಾಯಿ ಮುಖಾಂತರ ದೇವರನ್ನು ದೂಷಿಸಬೇಕು ದೇವರೇ ನೀನು ಕೆಟ್ಟ ದೇವರು ನೀನು ಹೀಗೆ ಮಾಡ್ದ ಅಂತ ನೀವು ಹೇಳಿದ ತಕ್ಷಣ ಸೈತಾನಿಗೆ ಅಲ್ಲಿ ಜಯವಾಗುತ್ತೆ And today I want to change that very understanding that our God is a good God. ನೀವು ನಾನು ಇಂದು ಮಾಡಿರುವ ಕೆಲಸ ಏನು ಗೊತ್ತಾ ನಿಮಗೆ ಆ ತಿಳುವಳಿಕೆಯನ್ನು ಬದಲಾಯಿಸಬೇಕು ಏನು ತಿಳುವಳಿಕೆ ನಮ್ಮ ದೇವರು ಒಳ್ಳೆಯ ದೇವರು
Again, let us go to another example in the Bible. ಮತ್ತೊಂದು ಉದಾಹರಣೆ ನೋಡೋಣ. This is by the man by the name of Jonah. ಇಲ್ಲಿ ಯೋನಾ ಎಂಬ ಮನುಷ್ಯನ ಬಗ್ಗೆ ನಾವು ನೋಡುತ್ತೇವೆ. We know how God called him to go to Nineveh, but he packed his bags and went on the opposite direction to Tarshish. ಇಲ್ಲಿ ನೀವು ಕಥೆಯಲ್ಲಿ ನೋಡಬಹುದು ದೇವರು ಅವನಿಗೆ ನಿನಿವೆ ಎಂಬ ಪಟ್ಟಣಕ್ಕೆ ಹೋಗು ಅಂತ ಹೇಳುತ್ತಾರೆ. ಆದರೆ ಅವನು ಎಲ್ಲವನ್ನು ಕಟ್ಟಿ ಮೂಟೆ ಕಟ್ಕೊಂಡು ಅವನು ತಾರ್ಶೀಸ್ ಪಟ್ಟಣಕ್ಕೆ ಹೋಗುತ್ತಾನೆ ವಿರುದ್ಧವಾಗಿ. And the long story short, he is finally thrown overboard. And then there are people who and say that God was so angry with Jonah because he did not go to Nineveh but he went to Tarshish and God threw him overboard. ನಿಮಗೆ ಕಥೆಯಲ್ಲಿ ಗೊತ್ತಿರಬಹುದು ಇದರ ಪರಿಣಾಮ ಏನಾಯ್ತು. ಅವರು ಯೋನನನ್ನು ನೀರಿನಲ್ಲಿ ಎತ್ತು ಬಿಸಾಕಿದ್ರು. ಆದ್ರೆ ಜನರಲ್ಲಿ ಏನ್ ಹೇಳಿದ್ರು, ಯೋನಾ ನಿನಿವೆಗೆ ಹೋಗದ ಕಾರಣ ದೇವರು ಈ ಹಡಗನ್ನ ಸಮುದ್ರ ಅಲ್ಲೋಲಕಲವಾಗದಕ್ಕೆ ದೇವರೇ ಕಾರಣ ಎಂಬುದಾಗಿ ದೇವರ ಮೇಲೆ ದೂಷಣೆ ಮಾಡುತ್ತಾರೆ. They said God is angry with Jonah, that is why he was thrown into the sea. ಅವರು ಹೇಳ್ತಾರೆ ದೇವರು ಯೋನನ ಮೇಲೆ ಕೋಪ ಇತ್ತು, ಅದಕ್ಕೆ ದೇವರು ಅವರನ್ನ ಸಮುದ್ರದಲ್ಲಿ ಎತ್ತ ಹಾಕಿದ್ರು ಎಂಬುದಾಗಿ ಹೇಳ್ತಾರೆ. Jonah chapter 1 verse 15 says, ಯೋನನು 1ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೇಳ್ತದೆ, They picked up Jonah and threw him into the sea. ಅಲ್ಲಿ ಹೇಳ್ತದೆ ಅವರು ಅವನನ್ನು ಎತ್ತಿ ಸಮುದ್ರಕ್ಕೆ ಹಾಕಿದರು ಎಂಬುದಾಗಿ. And the Bible says God prepared a fish to take care of him. ಆದರೆ ಸತ್ಯವೇದ ಹೇಳುತ್ತದೆ ದೇವರು ಒಂದು ದೊಡ್ಡ ಮೀನನ್ನು ಅವನನ್ನು ಕಾಪಾಡಲೆಂದು ಸಿದ್ಧ ಮಾಡಿದರು ಎಂಬುದಾಗಿ. ಯು ಸಿ ದ ವಾಟ್ ಗಾಡ್ ವಾಂಟೆಡ್ ಟು ಡು ಇಸ್ ಟು ಟೇಕ್ ಕೇರ್ ಆಫ್ ಜೋನಾ ಅಂಡ್ ಗಿವ್ ಹಿಮ್ ಅನದರ್ ಲೀಸ್ ಆಫ್ ಲೈಫ್. ಇಲ್ಲಿ ದೇವರು ಮಾಡಬೇಕಾದ ಮಾಡಿದ ಕಾರ್ಯ ಏನು ಗೊತ್ತಾ, ಅವನನ್ನು ಕಾಪಾಡಿ ಇನ್ನೊಂದು ಜೀವಿತವನ್ನು ಕೊಡಲು ದೇವರು ಇಚ್ಛಿಸಿದರು. ಇಫ್ ಗಾಡ್ ವಾಂಟ್ಸ್ ಟು ಡಿಸ್ಟ್ರಾಯ್ ಹ್ಯೂಮನ್ ಅ ಹ್ಯೂಮನ್ ಬೀಯಿಂಗ್, ಹಿ ನೀಡ್ ನಾಟ್ ಗೆಟ್ ಎನಿ ಬಾಡಿಸ್ ಪರ್ಮಿಷನ್. ದೇವರು ಮನುಷ್ಯರನ್ನು ನಾಶ ಮಾಡಲೆಂದು ಇಚ್ಛಿಸಿದರೆ ದೇವರಿಗೆ ಯಾರ ಪರ್ಮಿಷನ್ ಬೇಕಾಗಿಲ್ಲ. ಹೀ ಇಸ್ ದ ರೂಲರ್ ಆಫ್ ದಿ ಯೂನಿವರ್ಸ್. ಆತನೇ ಸಕಲಕ್ಕೂ ಅಧಿಕಾರಿಯಾಗಿದ್ದಾರೆ. ಅಂಡ್ ಸೋ ಈವನ್ ಇಫ್ ಯು ಸೇ ಲಾರ್ಡ್ ಯು ಆರ್ ದ ಕಾಸ್, ಹಿ ಹ್ಯಾಸ್ ದ ರೈಟ್ ಟು ಡೂ ವಾಟ್ ಎವರ್ ಹಿ ವಾಂಟ್ಸ್ ಟು ಡೂ. ನೀವು ಒಂದು ವೇಳೆ ನೀವು ದೇವರನ್ನು ದೇವರೇ ಇದಕ್ಕೆಲ್ಲ ನೀನೇ ಕಾರಣ ಎಂದು ಹೇಳಿದರೂ ಸಹ ಆತನಿಗೆ ಅಧಿಕಾರ ಇದೆ. ನಿಮ್ಮನ್ನು ಏನು ಬೇಕಾದರೂ ಮಾಡಲು ದೇವರಿಗೆ ಅಧಿಕಾರ ಇದೆ. ಬಟ್ ಹೀ ಇಸ್ ನಾಟ್ ಗೋಯಿಂಗ್ ಟು ಡೂ ದಟ್. ಆದರೆ ಆತನು ಆಗ ಮಾಡುವುದಿಲ್ಲ. ಬಿಕಾಸ್ ಹೀ ಇಸ್ ಅ ಗಾಡ್ ಆಫ್ ಲವ್. ಆತನು ಪ್ರೀತಿಯ ದೇವರು. ರೈಟ್ ನೌ ಆಸ್ ವಿ ಸ್ಪೀಕ್ ಹೀ ಇಸ್ ಸ್ಟಿಲ್ ಅ ಗಾಡ್ ಆಫ್ ಲವ್. ನಾವು ಈಗ ಮಾತನಾಡುವ ಸನ್ನಿವೇಶದಲ್ಲಿ ಸಹ ಆತನು ಪ್ರೀತಿ ಸ್ವರೂಪನಾಗಿಯೇ ಇದ್ದಾನೆ. ಹಿಸ್ ಹ್ಯಾಂಡ್ಸ್ ಆಫ್ ಎಂಬ್ರೇಸ್ ಆರ್ ಓಪನ್ ಟು ರಿಸೀವ್ ಯು. ಆತನ ಕರಗಳು ಯಾವಾಗಲೂ ನಮ್ಮನ್ನು ಅಪ್ಪಿಕೊಳ್ಳಲು ಆತನ ಕರಗಳು ಅಗಲವಾಗಿದೆ. ಬಟ್ ದೇರ್ ವಿಲ್ ಬಿ ಅ ಟೈಮ್ ವೆನ್ ದ ಗೇಟ್ಸ್ ಆಫ್ ಗ್ರೇಸ್ ವಿಲ್ ಬಿ ಕ್ಲೋಸ್ಡ್. ಒಂದು ಸಮಯ ಬರುತ್ತದೆ ಕೃಪೆ ಎಂಬ ದ್ವಾರಗಳು ಮುಚ್ಚಲ್ಪಡುವ ಕಾಲ ಬರುತ್ತದೆ. ಅಂಡ್ ದೆನ್ ಪೀಪಲ್ ವಿಲ್ ಕ್ರೈ ಟು ಗಾಡ್ ಅಂಡ್ ದ ಲಾರ್ಡ್ ಇಸ್ ನಾಟ್ ಗೋಯಿಂಗ್ ಟು ಬಿ ದೇರ್. ಆ ದಿನದಲ್ಲಿ ಜನರು ಭೋಗರೆದು ಅಳುತ್ತಾ ಕೇಳುತ್ತಾರೆ, ಆದ್ರೆ ದೇವರ ಕೃಪೆ ಅಲ್ಲಿ ಇರೋದಿಲ್ಲ. ಇನ್ ದ ಲೂಕ್ ಚಾಪ್ಟರ್ 15 ವಿ ನೋ ದ ಸ್ಟೋರಿ ಆಫ್ ದ ಪ್ರಾಡಿಗಲ್ ಸನ್. ನೀವು ಈ ಲೂಕನ ಬರೆದ ಅಧ್ಯಾಯ 15ನೇ ಅಧ್ಯಾಯದಲ್ಲಿ ನಿಮಗೆ ದುಂದುಗಾರ ಮಗನ ಕಥೆ ನಿಮಗೆ ಗೊತ್ತಿದೆ. ಇಟ್ ಇಸ್ ಅ ಪಿಕ್ಚರ್ ಆಫ್ ಅವರ್ ಹೆವನ್ಲಿ ಫಾದರ್. ಇದು ಪರಲೋಕ ತಂದೆಯ ಒಂದು ಬಿಂಬವಾಗಿದೆ. ವಿ ಲೈಕ್ ದ ಸನ್ಸ್ ಹ್ಯಾವ್ ರಿಬೆಲ್ಡ್ ಅಗೇನ್ಸ್ಟ್ ದ ಫಾದರ್ ಅಂಡ್ ಹ್ಯಾವ್ ಲೆಫ್ಟ್. ನಾವು ಆ ದುಂದುಗಾರನ ಮಗನ ಹಾಗೆ ತಂದೆಗೆ ವಿರೋಧವಾಗಿ ಹೋಗಿ ಆತನಿಂದ ಬೇರ್ಪಾಡಾಗಿದ್ದೇವೆ, ಇಲ್ಲ ಆತನಿಂದ ದೂರ ಹೋಗಿದ್ದೇವೆ. ಬೋತ್ ಸನ್ಸ್ ಆರ್ ಟ್ರಬಲ್. ಎರಡು ಮಕ್ಕಳು ತೊಂದರೆಯಲ್ಲಿದ್ದಾರೆ. ಒನ್ ಬ್ರದರ್ ಲೆಫ್ಟ್ ದ ಹೌಸ್ ಅಂಡ್ ಹಿ ಡಿಡ್ ಹಿಸ್ ಓನ್ ಥಿಂಗ್. ಒಬ್ಬನು ಮನೆಯನ್ನು ಬಿಟ್ಟು ಹೋಗಿ ಅವನ ಸ್ವಂತ ವಿಷಯಗಳನ್ನು ಅವನೇ ಮಾಡಿಕೊಂಡ. ದ ಸೆಕೆಂಡ್ ಬ್ರದರ್ ಸೆಡ್, ಯು ನೋ ವಾಟ್, ಐ ಆಮ್ ಅ ಗುಡ್ ಮ್ಯಾನ್, ಯು ಡಿಡ್ ನಾಟ್ ರಿವಾರ್ಡ್ ಮೀ, ಐ ಆಮ್ ಬೆಟರ್ ದನ್ ಹಿಮ್. ಇನ್ನೊಬ್ಬ ಹೇಳ್ತಾನೆ ನಾನು ನಿನ್ನ ಜೊತೆಯಲ್ಲೇ ಇದ್ದೇನೆ, ನಾನು ಒಳ್ಳೆಯವನು, ಆದರೂ ಸಹ ನೀನು ನನಗೆ ಸನ್ಮಾನ ಮಾಡಲಿಲ್ಲ ಎಂಬುದಾಗಿ ಜೊತೆಯಲ್ಲಿ ಇದ್ಕೊಂಡು ಇನ್ನೊಬ್ಬ ಮಾತನಾಡ್ತಾನೆ. ಒನ್ ಮ್ಯಾನ್ ವಾಸ್ ರೈಚಸ್ ಇನ್ ಹಿಸ್ ಓನ್ ಐಸ್. ಒಬ್ಬನು ತನ್ನ ಸ್ವನೀತಿಯನ್ನೇ ಅವನು ಹೇಳ್ಕೊತಾ ಇದ್ದಾನೆ. ದಿ ಅದರ್ ಬಾಯ್ ಸೆಡ್, ಲಾರ್ಡ್ ಐ ಫಾದರ್, ಐ ಡೋ ನಾಟ್ ಲೈಕ್ ಯುವರ್ ಹೌಸ್, ಐ ವಾಂಟ್ ಟು ಎಕ್ಸ್ಪ್ಲೋರ್ ದ ವರ್ಲ್ಡ್, ಅಂಡ್ ಹಿ ಟುಕ್ ಹಿಸ್ ಓನ್ ರೂಟ್. ಇನ್ನೊಬ್ಬ ಮಗ ಹೇಳ್ತಾನೆ ನನಗೆ ನಿಮ್ಮ ಮನೆ ಇಷ್ಟ ಆಗಿಲ್ಲ, ನಾನು ಪ್ರಪಂಚ ನೋಡ್ಬೇಕೆಂಬುದಾಗಿ ತನ್ನ ಸ್ವಂತ ದಾರಿನ ಅವನೇ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಬಟ್ ದಿ ಹಾರ್ಟ್ ಆಫ್ ದ ಫಾದರ್ ಇಸ್ ಎಕ್ಸ್ಪ್ರೆಸ್ ಥ್ರೂ ದಿಸ್ ಫಾದರ್ ಇನ್ ದಿಸ್ ಸ್ಟೋರಿ. ಈ ಇಲ್ಲಿ ಸತ್ಯವೇದದಲ್ಲಿ ಬರುವ ತಂದೆಯ ಮುಖಾಂತರ ನಮ್ಮ ಪರಲೋಕದ ತಂದೆಯ ಸ್ವಭಾವಗಳು ಇಲ್ಲಿ ಹೊರಪಡ್ತಾ ಇದೆ. ದ ಬೈಬಲ್ ಸೇಸ್ ವೆನ್ ದ ಸೆಕೆಂಡ್ ಸನ್ ಕೇಮ್ ಹೋಮ್, ದ ಯಂಗರ್ ಸನ್ ಕೇಮ್ ಹೋಮ್, ಹಿ ವಾಸ್ ಎಂಬ್ರೇಸ್ಡ್, kissed, and there was a party in the house. ಅಲ್ಲಿ ಎರಡನೇ ದುಂದುಗಾರನದ ಮಗನು ಮನೆಗೆ ಹಿಂತಿರುಗಿ ಬರಬೇಕಾದ್ರೆ ತಂದೆ ಅವನನ್ನು ಅಪ್ಪಿಕೊಂಡು ಅವನಿಗೋಸ್ಕರ ದೊಡ್ಡ ಔತಣವನ್ನು ಸಿದ್ಧ ಮಾಡಿದರು ಎಂಬುದಾಗಿ ಸತ್ಯ ಹೇಳುತ್ತದೆ. This is the heart of our father. ಇದೇ ನಮ್ಮ ತಂದೆಯ ಹೃದಯವಾಗಿದೆ. Our God is a good God. ನಮ್ಮ ದೇವರು ಒಳ್ಳೆಯ ದೇವರು. Whatever has happened, he is willing to embrace us back. ಏನೇ ಆದರೂ ಸಹ ಆತನು ನಮ್ಮನ್ನು ಮತ್ತೊಂದು ಬಾರಿ ಅಪ್ಪಿಕೊಳ್ಳಲು ಆತನು ಇಚ್ಛಿಸುತ್ತಾನೆ. Just like Job, some of us have misunderstood our heavenly father. ನಾವು ಯೋಬನ ಹಾಗೆ ನಮ್ಮ ಪರಲೋಕದ ತಂದೆಯನ್ನು ಅನೇಕರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇವೆ. Just like we have blamed God for throwing Jonah into the sea, we have blamed God for something he has never done. ಯೋನನನ್ನು ದೇವರೇ ಎತ್ತಾಕಿದೆ ಎಂಬುದಾಗಿ ತಪ್ಪೋರಿಸುತ್ತೇವಲ್ಲ, ಹಾಗೆ ನಮ್ಮ ಜೀವಿತದಲ್ಲೂ ಕೆಲವೊಂದು ಕಾರ್ಯಗಳಿಗೆ ದೇವರ ಮೇಲೆ ನಾವು ತಪ್ಪೋರಿಸುತ್ತೇವೆ. Let us go to our third example. ಮೂರನೇ ಉದಾಹರಣೆಗೆ ಹೋಗೋಣ. There was this lady by the name of Ruth in the Bible. ರೂಥ್ ಎಂಬುದಾಗಿ ಒಬ್ಬ ಮಹಿಳೆ ಬಗ್ಗೆ ನಾವು ಓದುತ್ತೇವೆ. The Bible says in the story of Ruth, chapter 1 verse 20. 20ನೇ ವಾಕ್ಯವನ್ನು ಮೊದಲನೇ ಓದೋಣ. For she said to them, do not call me Naomi, call me Mara,
For the Almighty has dealt very bitterly with me. ನನ್ನನ್ನು ನವಮಿ ಎಂದು ಕರೆಯಬೇಡ, ಬದಲಾಗಿ ನನ್ನ ಮಾರ ಎಂದು ಕರೆ, ಏಕೆಂದರೆ ದೇವರು ನನಗೆ ನನ್ನ ಜೀವಿತದಲ್ಲಿ ಕಹಿಯಾಗಿ ಕಾರ್ಯಗಳನ್ನು ಮಾಡಿದ್ದಾನೆ ಎಂಬುದಾಗಿ ಹೇಳ್ತಾಳೆ. Did you hear what she said? ನೀವು ಕೇಳಿಸ್ಕೊಂಡ್ರೆ ಆಕೆ ಏನು ಹೇಳಿದ್ಲು ಎಂಬುದಾಗಿ. She says God has dealt very bitterly with me. ದೇವರು ನನ್ನ ಜೀವಿತದಲ್ಲಿ ಕಹಿಯಾಗಿ ಕಾರ್ಯ ಮಾಡಿದ್ದಾನೆ ಎಂಬುದಾಗಿ ಹೇಳ್ತಾಳೆ. And then she says in verse 21, I went full, but the Lord has brought me home empty. ಆಕೆ ಮತ್ತೊಂದು ವಾಕ್ಯದಲ್ಲಿ ಹೇಳ್ತಾಳೆ, ನಾನು ಕೈ ಸಂಪೂರ್ಣವಾಗಿ ಹೋದೆ, ಐಶ್ವರ್ಯವಂತಳಾಗಿ ಹೋದೆ, ಆದರೆ ಬರಿಗೈಯಿಂದ ಹಿಂದೂರಿಗೆ ಬರ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾಳೆ. ಸೊ ಬಿಕಾಸ್ ಶಿ ವೆಂಟ್ ಥ್ರೂ ಸಮ್ ಡಿಫಿಕಲ್ಟ್ ಮೊಮೆಂಟ್ಸ್ ಇನ್ ಹರ್ ಲೈಫ್, ಆಕೆ ತನ್ನ ಕಷ್ಟದ ಸಂಗತಿಯಲ್ಲಿ ಹೋದ ಕಾರಣ, ಶಿ ಸೇಸ್ ಗಾಡ್ ಇಸ್ ದ ಕಾಸ್ ಆಫ್ ದೀಸ್ ಬ್ಯಾಡ್ ಥಿಂಗ್ಸ್, ಆಕೆ ಹೇಳ್ತಾಳೆ ದೇವರೇ ಇದಕ್ಕೆ ಕಾರಣ ಎಂಬುದಾಗಿ. ಇಂಟ್ರೆಸ್ಟಿಂಗ್ ಟು ನೋ ದಟ್ ಶಿ ಲಾಸ್ಟ್ ಹರ್ ಹಸ್ಬೆಂಡ್ ಅಂಡ್ ಶಿ ಲಾಸ್ಟ್ ಹರ್ ಟೂ ಸನ್ಸ್. ಇಲ್ಲಿ ನೀವು ಆಸಕ್ತಿಕರವಾದ ಸಂಗತಿ ಅಂದ್ರೆ ಆಕೆ ತನ್ನ ಗಂಡನನ್ನು ತನ್ನ ಮಕ್ಕಳನ್ನು ಕಳೆದುಕೊಂಡಿದ್ದಳು. ವಾಟ್ ಇಸ್ ಇಂಟ್ರೆಸ್ಟಿಂಗ್ ಇಸ್ ದೋಸ್ ಟೂ ಸನ್ಸ್ ನೇಮ್ಸ್ ವೇರ್ ಮೆಲಾನ್ ಅಂಡ್ ಚಿಲಿಯಾನ್. ಆ ಎರಡು ಮಕ್ಕಳ ಹೆಸರುಗಳೆಂದರೆ ಮೆಲಾನ್ ಮತ್ತು ಚಿಲಿಯಾನ್ ಎಂಬುದಾಗಿ. ದ ವರ್ಡ್ ಮೆಲಾನ್ ಇಟ್ ಮೀನ್ಸ್ ನಾಟ್ ವೆಲ್, ವೀಕ್, ಸಿಕ್ಲಿ, ದಟ್ಸ್ ದ ಮೀನಿಂಗ್ ಆಫ್ ಅಂದ್ರೆ ದೌರ್ಬಲ್ಯ ಎಂಬುದಾಗಿ ಅರ್ಥ. ದ ವರ್ಡ್ ಚಿಲಿಯಾನ್ ಇಟ್ ಮೀನ್ಸ್ ಡಿಟೀರಿಯೋರೇಟಿಂಗ್, ಲೂಸಿಂಗ್ ಒನ್ ಬೈ ಒನ್, ಲೂಸಿಂಗ್ ಹೆಲ್ತ್, ಲೂಸಿಂಗ್ ಎವ್ರಿಥಿಂಗ್, ದಟ್ ಇಸ್ ದ ನೇಮ್ ಗಿವನ್ ಟು ದಿ ಅದರ್ ಸನ್. ಚಿಲಿಯಾನ್ ಎಂದರೆ ಅರ್ಥ ಕ್ಷೀಣಿಸುತ್ತಿರುವುದು ಎಂಬುದಾಗಿ, ಸ್ವಲ್ಪ ಸ್ವಲ್ಪವಾಗಿ ಕಡಿಮೆಯಾಗುತ್ತಿರುವುದು ಎಂಬುದಾಗಿ ಅರ್ಥ. ಇಮ್ಯಾಜಿನ್ ನೇಮಿಂಗ್ ಯೋರ್ ಚಿಲ್ಡ್ರನ್, ಒನ್ ಇಸ್ ಅ ಸಿಕ್ ಪರ್ಸನ್ ಅಂಡ್ ಅನದರ್ ಇಸ್ ಅ ಡಿಟೀರಿಯೋರೇಟಿಂಗ್ ಪರ್ಸನಾಲಿಟಿ. ಸ್ವಲ್ಪ ಕಲ್ಪನೆ ಮಾಡಿಕೊಳ್ಳಿ, ನಿಮ್ಮ ಮಕ್ಕಳಿಗೆ ಒಬ್ಬನಿಗೆ ದೌರ್ಬಲ್ಯವನಾದವನು, ಇನ್ನೊಬ್ಬನಿಗೆ ಕ್ಷೀಣವಾದವನು ಅಂತ ಹೆಸರು ಯೋಚನೆ ಮಾಡ್ತೀರಂಗ. ಅಂಡ್ ಆಸ್ ಶಿ ಸ್ಪೋಕ್ ಬೋತ್ ಆಫ್ ದೆಮ್ ಡೈಡ್ ಬಿಕಾಸ್ ದಟ್ಸ್ ಹೌ ಶಿ ನೇಮ್ ದೆಮ್. ಆಕೆ ಹಿಂಗೆ ಹೇಳ್ತಾ ಇರ್ಬೇಕಾದ್ರೆ ಇಬ್ಬರು ಸತ್ತವರು, ಯಾಕಂದ್ರೆ ಅವ್ರ ಹೆಸರು ಹಾಗೆ ಇತ್ತು. ಅಂಡ್ ಬಿಕಾಸ್ ಆಫ್ ದಿಸ್ ಶಿ ಬ್ಲೇಮ್ಸ್ ಗಾಡ್. ಹೀಗೆ ಆದ್ದರಿಂದ ಆಕೆ ದೇವರ ಮೇಲೆ ತಪ್ಪು ಹೊರಿಸ್ತಾ ಇದ್ದಾರೆ. ಶಿ ಸೇಸ್ ಪ್ಲೀಸ್ ಕಾಲ್ ಮಿ ಮಾರಾ. ಆಕೆ ಹೇಳ್ತಾಳೆ ನನ್ನನ್ನು ಮಾರ ಎಂಬುದಾಗಿ ಕರೆ ಎಂಬುದಾಗಿ ಹೇಳ್ತಾಳೆ. ಇಫ್ ಶಿ ನ್ಯೂ ವಾಟ್ ಮಾರಾ ರಿಯಲಿ ಮೆಂಟ್, ಶಿ ವುಡ್ ಅಂಡರ್ಸ್ಟ್ಯಾಂಡ್ ದ ರೆವಲೇಷನ್ ಬಿಹೈಂಡ್ ದ ವರ್ಡ್ ಮಾರಾ. ಆಕೆಗೆ ಮಾರ ಎಂಬುದಾಗಿ ನಿಜವಾದ ಅರ್ಥ ಗೊತ್ತಿದ್ದರೆ ಆಕೆ ಅದರ ಹಿಂದಿನ ಪ್ರಕಟಣೆಯು ಸಹ ಆಕೆ ಅರ್ಥ ಮಾಡಿಕೊಳ್ಳುತ್ತಿದ್ದಳು. ಚಿಲ್ಡ್ರನ್ ಆಫ್ ಇಸ್ರೇಲ್ ಕಮ್ ಟು ಅ ಪರ್ಟಿಕ್ಯುಲರ್ ಪ್ಲೇಸ್ ಟು ಡ್ರಿಂಕ್ ವಾಟರ್. ಇಲ್ಲಿ ಇಸ್ರೇಲ್ ಜನರು ಒಂದು ಸ್ಥಳಕ್ಕೆ ಬರುತ್ತಾರೆ ನೀರು ಕುಡಿಯಲೆಂದು. ಅಂಡ್ ದ ಬೈಬಲ್ ಸೇಸ್ ದೇ ಕುಡ್ ನಾಟ್ ಡ್ರಿಂಕ್ ದ ವಾಟರ್ಸ್ ಆಫ್ ಮಾರಾ ಬಿಕಾಸ್ ದೇ ವೆರ್ ವೆರಿ ಬಿಟರ್. ಅಲ್ಲಿ ಹೇಳ್ತದೆ ಅವರು ಆ ನೀರನ್ನು ಕುಡಿಯಲು ಸಾಧ್ಯವಾಗಲಿಲ್ಲ, ಯಾಕಂದ್ರೆ ಆ ಮಾರಾ ನದಿಯ ನೀರು ತುಂಬಾ ಕಹಿಯಾಗಿತ್ತು. ಅಂಡ್ ದ ಪೀಪಲ್ ಕಂಪ್ಲೇನ್ ಟು ಮೋಸೆಸ್ ಅಂಡ್ ಸೇಸ್ ವಿ ಕ್ಯಾನಾಟ್ ಡ್ರಿಂಕ್ ಆಫ್ ದಿಸ್ ವಾಟರ್, ಇಟ್ ಇಸ್ ಟೂ ಬಿಟರ್. ಅಲ್ಲಿ ಜನರು ಮೋಶೆಗೆ ದೂರ ಹೇಳ್ತಾ ಇದ್ದಾರೆ ಈ ನೀರನ್ನು ನಾವು ಕುಡಿಯಲು ಸಾಧ್ಯವೇ ಇಲ್ಲ, ಯಾಕಂದ್ರೆ ತುಂಬಾ ಕಹಿಯಾಗಿದೆ ಅಪ್ಪ ಅಂತ ಹೇಳ್ತಾರೆ. ಇನ್ ಎಕ್ಸೋಡಸ್ 15 ಯು ವಿಲ್ ಫೈಂಡ್ ದ ಸ್ಟೋರಿ. ಇಲ್ಲಿ ವಿಮೋಚನ ಕಂಡ 15ನೇ ಅಧ್ಯಾಯದಲ್ಲಿ ನಾನು ನೋಡಿದೆ. ದ ಬೈಬಲ್ ಸೇಸ್ ಅಂಡ್ ಮೋಸೆಸ್ ಆಸ್ಕ್ಡ್ ದ ಲಾರ್ಡ್ ವಾಟ್ ಇಸ್ ಟು ಬಿ ಡನ್. ಅಲ್ಲಿ ಮೋಶೆ ಕೇಳ್ತಾನೆ ದೇವರ ಹತ್ರ, ದೇವರೇ ಏನು ಮಾಡಬೇಕು ಇದಕ್ಕಾಗಿ ಎಂಬುದಾಗಿ. ದ ಬೈಬಲ್ ಸೇಸ್ ದ ಲಾರ್ಡ್ ಶೋಡ್ ಹಿಮ್ ಅ ಟ್ರೀ. ಅಲ್ಲಿ ದೇವರು ಹೇಳ್ತಾ ತೋರಿಸ್ತಾರೆ ಒಂದು ಮರವನ್ನು ದೇವರು ಮೋಶೆಗೆ ತೋರಿಸ್ತಾ ಇದ್ದಾರೆ. ಅಂಡ್ ಹಿ ಸೆಡ್ ಅಂಡ್ ಹಿ ಕಾಸ್ಟ್ ದಿಸ್ ಟ್ರೀ ಇನ್ ಟು ದ ವಾಟರ್, ದ ವಾಟರ್ಸ್ ವೇರ್ ಮೇಡ್ ಸ್ವೀಟ್. ಆ ಮರವನ್ನು ಅದರ ಎಲೆಗಳನ್ನು ನದಿಯಲ್ಲಿ ಹಾಕಿದಾಗ ಆ ನೀರು ಸಿಹಿಯಾಗಿ ಮಾರ್ಪಾಡಿತು. ಅವರ್ ಗಾಡ್ ಇಸ್ ಚೇಂಜಿಂಗ್ ಮಾರಾ ಟು ಸ್ವೀಟ್. ನಮ್ಮ ದೇವರು ಮಾರಾ ಕಹಿಯಾದ ನೀರನ್ನು ಸಿಹಿಯಾಗಿ ಮಾರ್ಪಡಿಸುತ್ತಿದ್ದಾರೆ. But somehow or the other, she had a very wrong misconception of her heavenly father and she said God has caused me mara. ಆದರೆ ಇಲ್ಲಿ ಕೃತಲ ಕಥೆಯಲ್ಲಿ ನೋಡಬೇಕಾದ್ರೆ ಈಕೆ ಹೇಳ್ತಾಳೆ ದೇವರು ನನಗೆ ಮಾರವನ್ನು ಕೊಟ್ಟರು, ಕಹಿಯಾದ ನೀರನ್ನು ಕೊಟ್ಟರೆ ಮತ್ತೆ ಈಕೆ ದೂರ ಹೇಳ್ತಾ ಇದ್ದಾಳೆ. There was a tree which transformed bitter to sweet. ಇಲ್ಲಿ ಒಂದು ಮರವು ಕಹಿಯನ್ನು ಸಿಹಿಯಾಗಿ ಮಾರ್ಪಾಡು ಮಾಡಿತು. There's a tree which has changed our bitter life to sweet life. ಒಂದು ಮರ ಇದೆ ಅದು ನಮ್ಮ ಕಹಿಯಾದ ಜೀವಿತವನ್ನು ಸಿಹಿಯಾಗಿ ಮಾರ್ಪಾಡು ಮಾಡಿತು. That is called the cross of Calvary, the cross of our Lord Jesus Christ. ಅದುವೆ ಕಲ್ವಾರಿಯ ಮರವಾಗಿದೆ, ನಮ್ಮ ಯೇಸುಕ್ರಿಸ್ತನ ಶಿಲುಬೆಯಾಗಿದೆ. If you come to the cross of Calvary, ನೀವು ಶಿಲುಬೆ ಹತ್ತಿರ ಬರುವಾಗ ಥಿಂಗ್ಸ್ ವಿಲ್ ಚೇಂಜ್, ನಿಮ್ಮ ಕಾರ್ಯಗಳು ಬದಲಾವಣೆ ಆಗುತ್ತವೆ. ಯು ಕ್ಯಾನ್ ಟೇಕ್ ಲೈಫ್ ಫಾರ್ ಡೆತ್, ನೀವು ನಿಮ್ಮ ನಿಮ್ಮ ಮರಣಕ್ಕೆ ಬದಲಾಗಿ ಜೀವವನ್ನು ತೆಗೆದುಕೊಳ್ಳಬಹುದು. ಯು ಕ್ಯಾನ್ ಟೇಕ್ ವೆಲ್ತ್ ಅಂಡ್ ಪ್ರಾಸ್ಪೆರಿಟಿ ಇನ್ ಪ್ಲೇಸ್ ಆಫ್ ಡಿಟೀರಿಯೋರೇಷನ್ and poverty and all these things which will pull you down. ನಿಮಗೆ ಬಡತನಕ್ಕೆ ದರಿದ್ರಕ್ಕೆ ಬದಲಾಗಿ ಆತನ ಶಿಲುಬೆಯಿಂದ ಅಭಿವೃದ್ಧಿಯನ್ನು ಮತ್ತು ಐಶ್ವರ್ಯವನ್ನು ಪಡೆಯಬಹುದು. Jesus Christ has come to change our life. ಯೇಸು ಕ್ರಿಸ್ತನು ನಮ್ಮ ಜೀವನವನ್ನು ಬದಲಾವಣೆ ಮಾಡಲೆಂದೇ ಬಂದನು. And by the way, if you have not made Jesus the Lord of your life, ನೀವು ಇಂದು ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಲಿಲ್ಲವೆಂದರೆ, all you have to do is to cry out, Jesus save my soul. ನೀವು ಮಾಡಬೇಕಾದ ಒಂದೇ ಕಾರ್ಯ ಏನು ಗೊತ್ತಾ, ನೀವು ಬಾಯಿ ತೆಗೆದು ಯೇಸುವೇ ನನ್ನ
ಪ್ರಾಣವನ್ನು ರಕ್ಷಿಸಿ ಎಂಬುದಾಗಿ ಕೇಳೋದು ಮಾತ್ರ. And he is the only one who's got the capacity to answer such a prayer. ಆತನಿಗೊಬ್ಬನೇ ಇಂಥ ಪ್ರಾರ್ಥನೆಗಳನ್ನು ಉತ್ತರ ಕೊಡಲು ಶಕ್ತನಾಗಿರುವ ದೇವರು ಆತನೊಬ್ಬನೇ ಮಾತ್ರ. Because he is the one who came down to this earth and died for you and for me. ಆತನೇ ನಮಗೋಸ್ಕರ ಇಳಿದು ಬಂದು ನಿಮಗಾಗಿ ಮತ್ತು ನನಗಾಗಿ ಪ್ರಾಣ ಕೊಟ್ಟ ದೇವರಾಗಿದ್ದಾರೆ. He made the bitter waters sweet. ಆತನು ಕಹಿಯಾದ ನೀರನ್ನು ಸಿಹಿಯಾಗಿ ಮಾರ್ಪಡಿಸಿದ ದೇವರು. Today I want to ask you a question. ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲು ಇಚ್ಛಿಸುತ್ತೇನೆ. What is your estimation of our God? ನಿಮ್ಮ ದೇವರೆಂದರೆ ನಿಮಗೆ ಏನಂತ ಅರಿವಿದೆ ಹೇಳಿ. Now we somehow know that God is a good God. ನಿಮಗೆ ಗೊತ್ತು ದೇವರು ಒಳ್ಳೆಯ ದೇವನೇ ಎಂಬುದಾಗಿ. Probably he has in his goodness allowed certain things to come and affect me. ನೀವು ಅನ್ಕೋಬಹುದು ಆತನ ಒಳ್ಳೆತನದಿಂದ ಕೆಲವೊಂದು ವಿಷಯಗಳು ಬಂದು ನನ್ನನ್ನು ಬಾಧಿಸುತ್ತದೆ ಎಂಬುದಾಗಿ ಅಂತ ಕಾರ್ಯಗಳನ್ನೇ ಮಾಡುತ್ತಾನೆ ಎಂಬುದಾಗಿ ನೀವು ತಿಳಿದುಕೊಳ್ಳಬೇಕು. Let us go to our very next example. ಮುಂದಿನ ಉದಾಹರಣೆಗೆ ಹೋಗೋಣ ನಾವು. This we will find it in the book of Luke chapter 11. ಇಲ್ಲಿ ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊತೇವೆ. We are going to read from verse number 5. 5ನೇ ವಾಕ್ಯದಿಂದ ಲೂಕ 11:5. This is a parable which Jesus taught his disciples. ಇಲ್ಲಿ ಒಂದು ಸಾಮ್ಯವನ್ನು ದೇವರು ಹೇಳ್ತಾ ಇದ್ದಾರೆ. And he said to them, which one of you shall have a friend, go to him at night and say to him, friend, lend me 3 loaves. For a friend of mine has come to me on his journey and I have nothing to set before him. Avanu saruhottinalli aa snehitana bali hogi snehitane nanige 3 rottigalannu kadavagi kodu nanna snehitaralli obbanu elligo prayanavagi nanna balige bandiddane avanige oota madisuvudakke nannalli yenu illa endu kelalu. And verse number 8 says, I will say to you, though he will not rise and give to him because he is his friend, yet because of his persistence he will rise and give him as many as he needs. ಎಂಟನೇ ವಾಕ್ಯವನ್ನು ಗಮನಿಸಿ ನೋಡಿ. ಆದರೆ ಸ್ನೇಹದ ನಿಮಿತ್ತವಾಗಿ ಎದ್ದು ಕೊಡದೆ ಇದ್ದರೂ ಅವನ ಕಾಟದ ದೆಸೆಯಿಂದ ಎದ್ದು ಬಂದು ಕೇಳಿದಷ್ಟು ಅವನಿಗೆ ಕೊಡುವನೆಂದು ನಿಮಗೆ ಹೇಳುತ್ತೇನೆ. I do not know whether you heard it being preached like this. ನನಗೆ ಗೊತ್ತಿಲ್ಲ ಹೀಗೆ ನಿಮಗೆ ಪ್ರಸಂಗ ಮಾಡಿದಾರಾ ಇಲ್ಲ ಎಂಬುದಾಗಿ. God, you have to persist, you have to put force, only then God will probably give you what you need. ನೀವು ಕೇಳಿರಬಹುದು, ನೀವು ಕಷ್ಟಪಟ್ಟು ಕೇಳಬೇಕು. ನೀವು ದೇವರನ್ನ ಹಿಡಿದು ದೇವರನ್ನ ಅಲ್ಲಾಡಿಸಿದ್ರೆ ಮಾತ್ರ ದೇವರು ಏನೋ ನಿಮಗೆ ಕೊಡ್ತಾರೆ, ನಿಮ್ಮ ಉತ್ತರ ಕೊಡ್ತಾರೆ. ಮತ್ತೆ ಕೇಳಿರಬಹುದು ನೀವು. ಸೊ ಇಫ್ ಯು ಆರ್ ನಾಟ್ ಪುಷಿಂಗ್ ಹಾರ್ಡ್ ಎನಫ್ ಯು ಗೆಟ್ ನಥಿಂಗ್. ನೀವು ಕೆಲವರು ಹೇಳ್ತಾರೆ ನೀವು ತುಂಬಾ ದೃಢವಾಗಿ ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ದೇವರು ನಿಮ್ಗೆ ಕೊಡಲ್ಲ ಎಂಬುದಾಗಿ ಕೇಳಿರಬಹುದು. ಅಂಡ್ ಸೊ ವಾಟ್ ವಿ ಡೂ ಇಸ್ ವಿ ಕ್ರೈ, ವಿ ಪ್ಲೀಡ್, ವಿ ವೀಪ್ ಬಿಫೋರ್ ಗಾಡ್, ಅಂಡ್ ವಿ ಬೈ ಥಿಂಕಿಂಗ್ ದಟ್ ಇಫ್ ವಿ ಜಸ್ಟ್ ಕ್ರೈ ಮೋರ್ ಗಾಡ್ ಇಸ್ ಗೋಯಿಂಗ್ ಟು ಆನ್ಸರ್ ಅವರ್. ಅದರಿಂದ ನಾವೇನ್ ಮಾಡ್ತೀವಿ ಇದನ್ನ ಕೇಳಿದ ತಕ್ಷಣ, ಓ ನಾನು ಅತ್ರ ದೇವರು ಕೊಡ್ತಾನೆ ಅಂತ ನಾವ್ ಹೇಳ್ತೀವಿ, ಅಳ್ತು ಗೋಳಾಡಿ ನಾವು ಕಣ್ಣೀರ್ ಬಂದ ತಕ್ಷಣ ದೇವರು ಕೊಟ್ಟು ಬಿಡ್ತಾನೆ ಎಂಬುದಾಗಿ ನಮಗೊಂದು ತಪ್ಪಾದ ನಂಬಿಕೆ ಬರುತ್ತದೆ. ಐ ವಾಂಟ್ ಟು ಟೆಲ್ ಯು ದ ಟ್ರೂತ್ ದಿಸ್ ಈವ್ನಿಂಗ್. ನಾನು ನಿಮಗೆ ಒಂದು ಸತ್ಯವನ್ನು ಹೇಳಲು ಇಚ್ಛಿಸುತ್ತೇನೆ. ಗಾಡ್ ಇಸ್ ಮೂವ್ಡ್ ಬೈ ಫೇತ್ ಅಂಡ್ ಗಾಡ್ ಇಸ್ ನಾಟ್ ಮೂವ್ಡ್ ಬೈ ಟಿಯರ್ಸ್. ಒಂದು ಅನ್ಕೊಳ್ಳಿ, ದೇವರು ನಿಮ್ಮ ಕಣ್ಣೀರಿನಿಂದ ಆತನು ಕೆಲಸ ಮಾಡುವುದಿಲ್ಲ, ಆತನು ನಿನ್ನ ನಂಬಿಕೆಯ ಮೇಲೆ ಕೆಲಸ ಮಾಡುತ್ತಾರೆ. ಇಫ್ ಯು ಥಿಂಕ್ ಗಾಡ್ ಇಸ್ ಮೂವ್ಡ್ ಬೈ ಟಿಯರ್ಸ್, ನಿಮ್ಮ ಕಣ್ಣೀರಿನ ಮುಖಾಂತರ ದೇವರು ಕೆಲಸ ಮಾಡ್ತಾನೆ ಎಂಬುದಾದರೆ, ದೇರ್ ಆರ್ ಸಮ್ ಪೀಪಲ್ ಇನ್ ಆರ್ ರೈಲ್ವೆ ಸ್ಟೇಷನ್ಸ್ ಹೂ ಕ್ಯಾನ್ ಕ್ರೈ ಬೆಟರ್ ದನ್ ಎನಿ ಆಫ್ ಅಸ್. ನಮ್ಮ ರೈಲ್ವೆ ನಿಲ್ದಾಣದಲ್ಲಿ ಕೆಲವರು ಅಳುವವರು, ನಿಮಗಿಂತ ಚೆನ್ನಾಗಿ ಅಳುವ ಜನರು ಜಾಸ್ತಿ ಜನ ಇದ್ದಾರೆ. ವೈ ಆರ್ ದೇ ಸ್ಟಿಲ್ ಆನ್ ದ ಇನ್ ದ ರೈಲ್ವೆ ಸ್ಟೇಷನ್? ಆಗ ಅತ್ರು ಸಹ ಯಾಕಿನ್ನ ಅವರು ರೈಲ್ವೆ ನಿಲ್ದಾಣದಲ್ಲಿ ಇದ್ದಾರೆ? Because they don't have faith in the almighty God. In this story, ಈ ಕಥೆಯಲ್ಲಿ, in English we call it a hyperbole. ನಾವು ಆಂಗ್ಲ ಭಾಷೆಯಲ್ಲಿ ಹೈಪರ್ ಬೋಲ್ ಎಂಬುದಾಗಿ ಹೇಳುತ್ತೇವೆ. ಇಟ್ ಮೀನ್ಸ್ ಟೇಕಿಂಗ್ ಅ ಸ್ಟೋರಿ ಅಂಡ್ ಎಕ್ಸಾಜರೇಟೆಡ್ ಸ್ಟೋರಿ ಟು ಪ್ರೂವ್ ಅ ಪರ್ಟಿಕ್ಯುಲರ್ ಪಾಯಿಂಟ್. ಇದರ ಅರ್ಥ ಏನಂದ್ರೆ, ಒಂದು ಸಣ್ಣ ಕಥೆಯನ್ನು ತೆಗೆದುಕೊಂಡು ಅದು ದೊಡ್ಡದಾಗಿ ದೊಡ್ಡ ಕಾರ್ಯ ತರ ಅದು ತೋರಿಸುವುದು ಹೈಪರ್ ಬೋಲ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಹೇಳುತ್ತಾರೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ, ದ ಬೈಬಲ್ ಸೇಸ್, ಫಾರ್ ಅ ರಿಚ್ ಮ್ಯಾನ್ ಟು ಗೋ ಟು ಹೆವನ್ ಇಟ್ ಇಸ್ ಲೈಕ್ ಎಂಟರಿಂಗ್ ದ ಐ ಆಫ್ ಅ ನೀಡಲ್. ಸತ್ಯವೇ ಇದು ಹೇಳ್ತದೆ, ಒಬ್ಬ ಐಶ್ವರ್ಯಂತನು ಪರಲೋಕ ಹೋಗುವುದು ಹೇಗಂದ್ರೆ ಆ ಸೂಜಿ ಗಣ್ಣಿನಲ್ಲಿ ಒಂಟೆಯನ್ನು ತೂರಿಸಿದ ಹಾಗೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಇಟ್ಸ್ ಅ ಎಕ್ಸಾಜರೇಷನ್. ಅದು ಒಂದು ಒಂದು ದೊಡ್ಡದಾಗಿ ತೋರಿಸುವುದು ಅಷ್ಟೇ. ಅದು ದಿಸ್ ಒನ್, ದಿಸ್ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಅಂಡ್ ದಿಸ್ ಪರ್ಟಿಕ್ಯುಲರ್ ಸ್ಟೋರಿ ಇಸ್ ಅರ್ ಹೈಪರ್ಬೋಲ್. ಅದರ ಹಾಗೆ ಇಲ್ಲಿ ನಾವು ಲೂಕನ 11ನೇ ಅಧ್ಯಾಯ ಓದಿರುವುದು ಸಹ ಅದರ ಶಕ್ತಿಯನ್ನು ಮತ್ತೆ ಅದರ ಪ್ರಭಾವವನ್ನು ತೋರಿಸಲೆಂದು ದೇವರು ಹಾಗೆ ಹೇಳ್ತಾ ಇದ್ದಾರೆ. ವಾಟ್ ಇಸ್ ದ ಆಕ್ಚುಯಲ್ ಮೀನಿಂಗ್? ಇದರ ನಿಜವಾದ ಅರ್ಥವೇನು? ಇಫ್ ಯು ಸೇ ಹಿ ಇಸ್ ಯುವರ್ ಫ್ರೆಂಡ್, ದಟ್ ಫ್ರೆಂಡ್ ಡಸ್ ನಾಟ್ ವಾಂಟ್ ಟು ಗಿವ್ ಯು ಎನಿಥಿಂಗ್, ಬಟ್ ಯು ಹ್ಯಾವ್ ಟು ಬೆಗ್ ಹಿಮ್, ಯು ಹ್ಯಾವ್ ಟು ಪ್ಲೀಡ್ ವಿತ್ ಹಿಮ್ ಅಂಡ್ ದೆನ್ ಗೆಟ್ ಬ್ರೆಡ್, ಹೌ ಮಚ್ ಮೋರ್ ವಿಲ್ ಯುವರ್ ಗುಡ್ ಫಾದರ್ ಗಿವ್ ಯು ಗುಡ್ ಥಿಂಗ್ಸ್ ಜಸ್ಟ್ ಆಸ್ಕಿಂಗ್. ಇಲ್ಲಿ ಕಥೆಯಲ್ಲಿ ಕೇಳಬಹುದು, ನಿಮಗೆ ಒಬ್ಬ ಸ್ನೇಹಿತನಿದ್ದು ಆತನ ಸ್ನೇಹಿತನಂತ ಕರೆಸಿಕೊಂಡ ಮೇಲೂ ನೀವು ನೀವು ಗೋಳಾಡಿದ ಮೇಲೆ ಕೊಡ್ತಾನೆ ಎಂಬುದಾಗಿ ಇರುವುದಾದರೆ, ಒಳ್ಳೆ ಫ್ರೆಂಡೇ ನಿಮ್ಗೆ ಹಿಂಗೆ ಮಾಡೋದಾಗಿದ್ರೆ, ನಮ್ಮ ಪರಲೋಕದ ಒಳ್ಳೆಯ ತಂದೆ ನಿಮಗೆ ಕೇಳಿದ ತಕ್ಷಣ ಇನ್ನೂ ಎಷ್ಟು ಹೆಚ್ಚಾಗಿ ಮಾಡಬಹುದಲ್ವಾ? ಅದರ ಅರ್ಥನೇ ಇದು. ಯಾ, ದ ಮೀನಿಂಗ್ ಇಸ್, ಇಫ್ ಅ ಫ್ರೆಂಡ್ ಇಟ್ಸೆಲ್ಫ್ ಇಸ್ ನಾಟ್ ಗಿವಿಂಗ್ ಯು, ಯು ಹ್ಯಾವ್ ಟು ಬೆಗ್ ಅಂಡ್ ಟು ಸ್ಕ್ರೀಮ್ ಅಂಡ್ ಟು ಪ್ಲೀಸ್ ಗಿವ್ ಮೀ ಸಮಥಿಂಗ್,
our heavenly father how good he is and how easily he'll give you bread illa idra artha enandre nimma snehitane golaadi kaadadada mele nimage kodtaan andre nama paralokada tande eshtu olle tande nivu kelida takshana eshtu olle karagalu maartta nammadella adra prabhavana torisalendu hige bariyalpattide let me give you another example innondu udaharane nimage torisikodtene the book of luke chapter 18 luke no 18ne adhyaya from verse number 2 there's a story of a judge who did not fear God nor regard man illoba nyayadhipatiya ond kathe ide ivanu devarige bayapadavunalla devaranna avalambisi iddavunu alla embadagi satyave helutade now there was a certain widow in the city she came to him saying please get me justice from my adversary ಇಲ್ಲಿ ಕಥೆ ಹೇಳ್ತದೆ ಒಬ್ಬ ವಿಧವೆ ಬಂದು ಆತನಲ್ಲಿ ನ್ಯಾಯ ಕೇಳ್ತಿದ್ದಾಳೆ ತಮ್ಮ ವಿರೋಧಿಗೆ ವಿರೋಧವಾಗಿ ನ್ಯಾಯ ಕೇಳ್ತಾ ಇದ್ದಾಳೆ ಸೊ ಇನ್ ವರ್ಸ್ 4 ಹಿ ಸೇಸ್ ಅಂಡ್ ಹಿ ವುಡ್ ನಾಟ್ ಫಾರ್ ಅ ವೈಲ್ ಬಟ್ ಆಫ್ಟರ್ ವರ್ಡ್ ಹಿ ಸೆಡ್ ವಿತ್ ಇನ್ ಹಿಮ್ಸೆಲ್ಫ್ ದೋ ಐ ಡೂ ನಾಟ್ ಫಿಯರ್ ಗಾಡ್ ನಾಟ್ ರಿಗಾರ್ಡ್ ಮ್ಯಾನ್ ಯೆಟ್ ಬಿಕಾಸ್ ದಿಸ್ ವಿಡೋ ಟ್ರಬಲ್ಸ್ ಮೀ ಐ ವಿಲ್ ಅವೆಂಜ್ ಹರ್ ಲೆಸ್ಟ್ ಬೈ ಕಂಟಿನ್ಯೂಯಲ್ ಕಮಿಂಗ್ ಶೀ ವಿಯರಿ ಮೀ ಇಲ್ಲಿ 4 ಮತ್ತು 5ನೇ ವಾಕ್ಯದ ಹೇಳ್ತದೆ ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ ಆಮೇಲೆ ಅವನು ನನ್ನ ದೇವರಿಗೆ ಹೆದರುವವನಲ್ಲ ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ ಆದರೂ ಈ ವಿಧವೇ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು ಎಂಬುದಾಗಿ ಅಂದುಕೊಳ್ಳುತ್ತಾನೆ ಅಗೇನ್ ವಿ ಹ್ಯಾವ್ ಈಕ್ವೇಟೆಡ್ ಅಂಡ್ ಸೆಡ್ ಸೀ ಯು ಹ್ಯಾವ್ ಟು ಬೆಗ್ ಯು ಹ್ಯಾವ್ ಟು ರಿಕ್ವೆಸ್ಟ್ ಯು ಹ್ಯಾವ್ ಟು ಪ್ಲೀಡ್ Only then the Lord will avenge your enemies. ಇದರಿಂದ ನಾವು ಏನು ಅನ್ಕೋತೀವಿ ನೋಡಿ ಸತ್ಯವೇದ ಹೇಳ್ತದೆ ನಾವು ಕೋಳಾಡಬೇಕು ಕಣ್ಣೀರು ಬಿಡಬೇಕು ನಾವು ಒದ್ದಾಡಿದ್ರೆ ಮಾತ್ರ ದೇವರು ಉತ್ತರ ಕೊಡ್ತೇನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ But the Bible says this very comparison of the judge with God itself is an error. ಇಲ್ಲಿ ನಾವು ಅವರನ್ನು ಅರ್ಥ ಮಾಡಿಕೊಳ್ಳಬೇಕು ದೇವರಿಗೂ ಮತ್ತು ಅನ್ಯಾಯಬದಕ್ಕೆ ಹೋಲಿಸಿ ನೋಡುವುದೇ ದೊಡ್ಡ ತಪ್ಪು Because the Bible says this man did not regard God did not fear God or regard man illi nodabodi nyayadhipati devarigu hedruvanalla manushyarige lakshya koduvanalla embadagi helta ide so this man was not a man filled with any fear of God so he was a heathen and he didn't care about man so he was not even a good judge illi vakya helutade ivanu devarige bayapadalilla adrinda ivanu avishwasiyagiddanu matte manushyarige lakshya kodta illa adrinda ivanu nyayavada nyayadhipati alla embudagi artha maadikollabahudu so what is the main message behind this idre indiruva o nijavada sangathi enu the bible says if a person to get justice has to go and plead and beg and do all these things It is much easier for our father to give you what you need. ಇದರ ಅರ್ಥ ಏನು ಗೊತ್ತಾ ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನಿಂದ ನ್ಯಾಯವನ್ನು ಪಡೆಯಬೇಕಾದ್ರೆ ಅವನು ಹೋಗಿ ಗೋಳಾಡಿ ಅತ್ತು ಅದನ್ನು ತೆಗೆದುಕೊಳ್ಳಬೇಕು ಆದರೆ ನಮ್ಮ ತಂದೆಯ ಬಳಿಯಲ್ಲಿ ಅದು ಬಹಳ ಸುಲಭವಾಗಿ ದೊರೆಯುವ ಕಾರ್ಯವಾಗಿದೆ That's why it says in the book of Matthew's Gospel chapter 7 and verse number 7 ಮತ್ತಾಯನ 7 ಮತ್ತು 7 ರಲ್ಲಿ ವಾಕ್ಯ ಹೇಳಿದೆ ದೇವರ ವಾಕ್ಯ Ask you shall receive seek you shall find knock and the door shall be opened unto you ಕೇಳಿರಿ ನಿಮಗೆ ಕೊಡಲ್ಪಡುವುದು ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು ಹುಡುಕಿರಿ ನಿಮಗೆ ದೊರೆಯುವುದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ Praise the Lord ದೇವರಿಗೆ ಸ್ತೋತ್ರ I hope what I'm saying is making some sense to you today ನಾನು ಹೇಳುವುದು ನಿಮಗೆ ಸ್ವಲ್ಪ ಅರಿವಾಗ್ತಿದೆ ಎಂಬುದಾಗಿ ನಾನು ನಂಬುತ್ತೇನೆ You have children in your house ನಿಮಗೆ ನಿಮ್ಮ ಮನೆಯಲ್ಲಿ ಮಕ್ಕಳು ಇದ್ದಾರೆ I'm sure just because they have made a mistake ನೀವು ಅವರು ತಪ್ಪು ಮಾಡಿದ ತಕ್ಷಣ Do you throw cancer on them ನೀವು ಅವರ ಮೇಲೆ ಕ್ಯಾನ್ಸರ್ ವ್ಯಾಧಿಯನ್ನು ಹಾಕ್ತೀರಾ ಆರ್ ಯು ಚಾಪ್ ಆಫ್ ದೇರ್ ಹ್ಯಾಂಡ್ಸ್ ನೀವು ಅವರ ಕೈನ ಕಡಿದಾಕ್ತೀರಾ ಇಫ್ ವಿ ಬೀಯಿಂಗ್ ಈವಿಲ್ ನೋ ಟು ಗಿವ್ ಗುಡ್ ಥಿಂಗ್ಸ್ ಅಂಟು ಅವರ್ ಚಿಲ್ಡ್ರನ್ ತಪ್ಪಾದ ನಾವು ಮನುಷ್ಯರಾದ ನಾವೇ ನಮ್ಮ ಮಕ್ಕಳಿಗೆ ಒಳ್ಳೆ ಕಾರ್ಯಗಳನ್ನು ಕೊಡದೆ ಕಳಿತಿದ್ದಾರೆ ಹೌ ಮಚ್ ಮೋರ್ ವಿಲ್ ದಿ ಹೆವನ್ಲಿ ಫಾದರ್ ಗಿವ್ ಗುಡ್ ಥಿಂಗ್ಸ್ ಟು them ದನ್ ಆಸ್ಕ್ ಹಿಮ್ ಇನ್ನು ಎಷ್ಟು ಹೆಚ್ಚಾಗಿ ನಮ್ಮ ಪರಲೋಕದ ತಂದೆ ತನ್ನ ಮಕ್ಕಳಿಗೆ ಕೊಡುತ್ತಾನೆ ಎಂಬುದಾಗಿ ಯೋಚಿಸಿ ನೋಡಿ ಸೋ ದಿ ಮೇನ್ ಎಂಫಸಿಸ್ ಇಸ್ ಇನ್ ಅ ರಿಲೇಶನ್ಶಿಪ್ ವಿತ್ ಅವರ್ ಹೆವನ್ಲಿ ಫಾದರ್ ಇಲ್ಲಿ ನಾವು ನೋಡಬೇಕು ಒತ್ತಿ ಹೇಳಬೇಕಾದ ಕಾರ್ಯ ಏನು ಗೊತ್ತಾ ನನ್ನ ಮತ್ತು ತಂದೆಯ ನಡುವಿನ ಸಂಬಂಧವನ್ನು ನಾನು ನೋಡಬೇಕು We will close with this one last illustration. ಇಲ್ಲಿ ಒಂದು ಮತ್ತೊಂದು ಉದಾಹರಣೆ ಹೇಳಿ ನಾನು ಮುಗಿಸುತ್ತೇನೆ. The Bible says there was a man by the name of Jabez. ಇಲ್ಲಿ ಜೇಬೇಸ್ ಎಂಬುದಾಗಿ ಒಬ್ಬ ಮನುಷ್ಯನಿದ್ದನು. You will find that in the book of 1 Chronicles chapter 4. ಒಂದು ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. Reading from verse number 9. 9ನೇ ವಾಕ್ಯದಿಂದ. The Bible says his mother called his name Jabez because she said I bore him in pain. ಇಲ್ಲಿ ಯಾಬೇಜನು ಎಂಬುದಾಗಿ ಆಕೆ ತಾಯಿ ಅವನಿಗೆ ಹೆಸರಿಡ್ತಾಳೆ ಯಾಕೆಂದರೆ ಆಕೆಯನ್ನು ಅವನ ನೋವಿನಿಂದ ಹಡೆದಳು ಎಂಬುದಾಗಿ ಅರ್ಥ ಸೊ ದೇರ್ ವಾಸ್ ದಿಸ್ ಮದರ್ ಹೂ ಕಾಲ್ಡ್ ಹರ್ ಸನ್ ಕಾಸ್ ಆಫ್ ಪೇನ್ ಆರ್ ಕಾಸ್ ಆಫ್ ಸಾರೋ ಇಲ್ಲಿ ಒಬ್ಬ ತಾಯಿ ಇದ್ದಾಳೆ ಆ ತಾಯಿ ತನ್ನ ಹೆತ್ತ ಮಗುವನ್ನೇ ನನ್ನ ನೋವಿಗೆ ಕಾರಣ ನೀನೇ ನನ್ನ ಕಷ್ಟಕ್ಕೆ ಕಾರಣ ನೀನೇ ಎಂಬುದಾಗಿ ಹೆಸರಿಡ್ತಾಳೆ ವೆನ್ ಜೇಬಸ್ ವೆಂಟ್ ಟು ಸ್ಕೂಲ್ ದೇ ವುಡ್ ಸೇ ಯು ಆರ್ ದ ಕಾಸ್ ಆಫ್ ಸಾರೋ ಜೇಬಸ್ ನೀವು ಶಾಲೆಗೆ ಹೋಗಿರುವುದಾದರೆ ಅವ್ರು ಹೇಳ್ತಾರೆ ನೀನೇ ನೋವಿಗೆ ಕಾರಣ ಇದೆಯಾ ಅಂತ ಹೇಳ್ತಾರೆ ಎವ್ರಿ ಟೈಮ್ ಸಂಬಡಿ ಸ್ಪೋಕ್ ಸಮಥಿಂಗ್ ದೇ ರೆಫರ್ ಟು ಹಿಮ್ ಆಸ್ ದ ಕಾಸ್ ಆಫ್ ಸಾರೋ ಯಾವಾಗೆಲ್ಲ ಯಾರಂದ್ರೆ ಅವನಲ್ಲಿ ಮಾತನಾಡಿದ್ರೆ ಯಾಬೇಜನ್ ನೋಡಿ ನೀನು
ತೊಂದರೆಗಳಿಗೆ ಕಾರಣ ಎಂಬುದಾಗಿ ಹೇಳುತ್ತಾರೆ. But Jabez said, enough is enough, I need to change my life. ಆದರೆ ಯಾಬೆಚನು ಹೇಳಿದನು, ಸಾಕು ಎಲ್ಲ, ನನ್ನ ಜೀವಿತವನ್ನು ಬದಲಾವಣೆ ಮಾಡಬೇಕು. Today maybe in reality you are going through some trouble in life. ನೀವು ಇವನ್ ವಾಸ್ತವಿಕ ಲೋಕದಲ್ಲಿ ನೀವು ಒಂದು ಕಷ್ಟದ ಸನ್ನಿವೇಶದಲ್ಲಿ ಹೋಗುತ್ತಿರಬಹುದು. Maybe you are going through a difficult path, financial, emotional, and you do not know how to handle that. ನೀವು ಆರ್ಥಿಕವಾಗಿ ಮತ್ತೆ ಭಾವನೆಗಳಿಗಾಗಿ ಒಡೆದು ಹೋದ ಸಂಗತಿ ಮುಖಾಂತರ ನೀವು ಹಾದು ಹೋಗುತ್ತಿರಬಹುದು. ಸೊ ಪಾರ್ಟ್ ಒನ್ ಐವ್ ಆಲ್ರೆಡಿ ಟೋಲ್ಡ್ ಯು, ಕಾಲ್ ಆನ್ ಅವರ್ ಹೆವನ್ಲಿ ಫಾದರ್, ಹೀಸ್ ಅ ಗುಡ್ ಫಾದರ್. ಒಂದು ಮೊದಲನೇದಾಗಿ ನಾನು ಹೇಳ್ತೇನೆ, ನಮ್ಮ ತಂದೆಯಾದ ದೇವರನ್ನು ಕರೆಯಿರಿ, ಆತನು ಒಳ್ಳೆಯ ದೇವರಾಗಿದ್ದಾರೆ. ಅಂಡ್ ದೇರ್ಫೋರ್ ದಟ್ಸ್ ವಾಟ್ ಜೇಬಸ್ ಡಿಡ್. ಆದರೆ ಯಾಬೆಸನು ಅದ ಹಾಗೆ ಮಾಡಿದರು. Verse 10 of First Chronicles chapter 4 says, ಒಂದು ಪೂರ್ವಕಾಲ ನಾಲ್ಕನೇ ಅಧ್ಯಾಯ ಹತ್ತನೇ ವಾಕ್ಯದ ದೇವರ ವಾಕ್ಯ ಹೇಳ್ತದೆ, ಜೇಬಸ್ ಕಾಲ್ಡ್ ಆನ್ ದ ಗಾಡ್ ಆಫ್ ಇಸ್ರಾಯೆಲ್. ಆತನು ಇಸ್ರಾಯೆಲ್ ದೇವರನ್ನು ಕರೆದನು. Won't you call on the name of the Lord? ನೀವು ದೇವರನ್ನು ಕರೆಯುವುದಿಲ್ಲವಾ? But how do we call on the name of the Lord? ಅದರ ನಾವು ಹೇಗೆ ದೇವರನ್ನು ಕರೆಯುತ್ತೇವೆ? By the right understanding of God. ಅದು ಹೇಗೆ ಗೊತ್ತಾ? ದೇವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಮುಖಾಂತರ ಕರೆಯುತ್ತೇವೆ. Not to have in your mind that he is a God who is sending this virus and destroying my family. ಈ ತಿಳುವಳಿಕೆ ಇರಬಾರದು, ಈತನ ದೇವರು ನನಗೆ ರೋಗವನ್ನು ಕೊಟ್ಟು ನನ್ನ ಸಂಬಂಧವನ್ನು ಮುರಿತಾ ಇದ್ದಾನೆ ಎಂಬ ತಿಳುವಳಿಕೆ ನಿಮ್ಮಲ್ಲಿ ಇರಬಾರದು. You must understand that he is a good God. ನೀವು ಅರ್ಥ ಮಾಡಿಕೊಳ್ಳಬೇಕು, ಆತನು ಒಳ್ಳೆಯ ದೇವನು. Every good and perfect gift comes from the Father in heaven. ಎಲ್ಲ ಒಳ್ಳೆ ಮತ್ತು ಉತ್ತಮವಾದ ಬಹುಮಾನಗಳು ಪರಲೋಕ ದೇವರಿಂದಲೇ ಬರುವುದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. And therefore Jabez called on this good God in heaven. ಆದ್ದರಿಂದ ಯಾಬೆಚನು ತನ್ನ ಪರಲೋಕದ ಒಳ್ಳೆಯ ದೇವರನ್ನು ನೋಡಿ ಕರೆದನು. He made four prayers. ಆತನು ನಾಲ್ಕು ವಿಧವಾದ ಪ್ರಾರ್ಥನೆಗಳನ್ನು ಮಾಡಿದನು. The first prayer. ಮೊದಲನೇ ಪ್ರಾರ್ಥನೆ. Oh that you would bless me indeed. ನೀನು ನನ್ನ ಆಶೀರ್ವಾದ ಮಾಡೇ ಮಾಡ್ತೀಯ ಎಂಬುದಾಗಿ ಹೇಳ್ತಾರೆ. Number 2 he said, Lord enlarge my territory. ಎರಡನೇದಾಗಿ ಹೇಳ್ತಾನೆ, ನನ್ನ ಎಲ್ಲೆಗಳನ್ನು ವಿಸ್ತಾರ ಮಾಡು ಎಂಬುದಾಗಿ ಹೇಳ್ತಾರೆ. Number 3 he said, let your hand be upon me and keep me from evil. ಅವರು ಮೂರು ಹೇಳ್ತಾರೆ, ನಿಮ್ಮ ರಕ್ಷಣೆ ಕರಗಳನ್ನು ನನ್ನ ಮೇಲೆ ಇಟ್ಟು ನನ್ನನ್ನು ಕಾಪಾಡಿ ಎಂಬುದಾಗಿ ಹೇಳ್ತಾರೆ. Number 4 he says, Lord and I may not cause pain. ನಾನು ಯಾವ ವೇದನೆಯನ್ನು ಉಂಟಾಗದಂತೆ ನನ್ನ ರಕ್ಷಿಸಿ ಎಂಬುದಾಗಿ ಹೇಳ್ತಾರೆ. Number 1 prayer, bless me indeed. ಮೊದಲನೇ ಪ್ರಾರ್ಥನೆ, ನನ್ನನ್ನು ಆಶೀರ್ವದಿಸು. Today you are going to look at the Lord in heaven and say, Lord, I already thank you, you have blessed me, but I receive that blessing in the name of Jesus. ಅದರ ನಿಮ್ಮ ಪ್ರಾರ್ಥನೆ ಏನು ಗೊತ್ತಾ? ಪರಲೋಕ ತಂದೆ ನೋಡಿ ಹೇಳಿ, ದೇವರೇ ನೀನು ಆವಾಗಲೇ ನನ್ನನ್ನು ಆಶೀರ್ವಾದ ಮಾಡಿದ್ಯಾ, ಅದನ್ನು ನಾನು ಯೇಸುವಿನ ನಾಮದಲ್ಲಿ ಪಡೆದುಕೊಳ್ಳುತ್ತೇನೆ ಎಂಬುದಾಗಿ ಹೇಳಿ. Come on, let us pray wherever you are right now. ನೀವು ಎಲ್ಲಿರ್ತೀರೋ ಅಲ್ಲೇ ಪ್ರಾರ್ಥನೆ ಮಾಡೋಣ ಇವಾಗ. Say, Lord, bless me indeed. ದೇವರೇ ನೀನು ನನ್ನ ಆಶೀರ್ವದಿಸಿದ್ದೀಯ. I thank you that blessing has come in and through your son Jesus Christ. ನಿನ್ನ ಮಗನ ಮುಖಾಂತರ, ಯೇಸುಕ್ರಿಸ್ತನ ಮುಖಾಂತರ ಆಶೀರ್ವಾದ ನಮಗಾಗಿ ಬಂದಿದೆ. I do not know your need even this evening. ನನಗೆ ಗೊತ್ತಿಲ್ಲ ನೀನು ಯಾವ ಕೊರತೆ ಇದೆ ನಿಮ್ಮ ಜೀವಿತದಲ್ಲಿ ಎಂಬ ನನಗೆ ಗೊತ್ತಿಲ್ಲ. But if it's a financial problem. ನಿಮಗೆ ಆರ್ಥಿಕವಾದ ತೊಂದರೆಗಳಿದ್ದರೆ ಇರುವುದಾದರೆ. There's a God in heaven who's a good God. ನಮ್ಮ ಪರಲೋಕದಲ್ಲಿ ನಮಗೆ ಒಳ್ಳೆಯ ದೇವರಿದ್ದಾರೆ. He gives us seed to the sower and bread to the eater. ಉಣ್ಣುವವನಿಗೆ ಆಹಾರವನ್ನು, ಬಿತ್ತುವವನಿಗೆ ಬೀಜವನ್ನು ಕೊಡುವ ದೇವರು ಆತನಾಗಿದ್ದಾನೆ. Say, Lord, I call on the name of Jesus. ದೇವರನ್ನು ಯೇಸುವಿನ ನಾಮದಲ್ಲಿ ನಿನ್ನನ್ನು ಕರೆಯುತ್ತೇನೆ. I speak that blessing to come in my life. ನಾನು ಆಶೀರ್ವಾದವನ್ನು ನನ್ನ ಜೀವಿತದಲ್ಲಿ ಬರಬೇಕೆಂದು ನಾನು ಮಾತನಾಡುತ್ತೇನೆ. Maybe there's a job situation that you are struggling with. ನೀವು ಕೆಲಸದ ವಿಷಯದಲ್ಲಿ ತೊಂದರೆಗಳು ಇರಬಹುದು. Our God can even cause a position to take place in that office in the name of Jesus. ನಿಮ್ಮ ಕಚೇರಿಯಲ್ಲಿ ನಿಮಗೋಸ್ಕರ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಲು ದೇವರು ಅಲ್ಲಿ ಕ್ರಿಯೆ ಮಾಡಬಹುದು. I've attended recently 2 house warming celebrations during the midst of COVID. Houses were built, houses were constructed. ನಾನು ಈ ಮಹಾಮಾರಿಯ ಸನ್ನಿವೇಶದ ಸಹ ಎರಡು ಆಶೀರ್ವಾದದ ಮನೆಗಳು, ಹೊಸ ಮನೆಗಳ ಗೃಹ ಪ್ರವೇಶಕ್ಕೆ ನಾನು ಹೋಗಿದ್ದೇನೆ. I've been a witness to 2 young people I know who have got good jobs in the middle of this COVID situation. ಈ ಕೊರೋನಾ ನಡುವೆ ಸಹ ಒಂದು ಒಳ್ಳೆ ಕೆಲಸ ಸಿಕ್ಕ ಇಬ್ಬರು ಯೌವನಸ್ಥರಿಗೆ ನಾನು ಸಾಕ್ಷಿಯಾಗಿದ್ದೇನೆ. Because I know that the Lord will do the miracle for you if you call on the name of the Lord with this right understanding. ನನಗೆ ಖಂಡಿತವಾಗಿ ಗೊತ್ತು, ನೀವು ಸರಿಯಾದ ತಿಳುವಳಿಕೆಯಿಂದ ದೇವರನ್ನು ಕರೆಯುವುದಾದರೆ ಆತನು ನಿಮ್ಮ ಜೀವಿತದಲ್ಲೂ ಸಹ ಅದ್ಭುತಗಳನ್ನು ಮಾಡೇ ಮಾಡುತ್ತಾರೆ. You need to speak and say, God, you're a good God. ನೀವು ಮಾತನಾಡಿ ಹೇಳಬೇಕು, ನಿಮ್ಮನ್ನು ಬಾಯಿ ಮುಖಾಂತರ ಹೇಳಿ, ದೇವರೇ ನೀನು ಒಳ್ಳೆಯ ದೇವರು. The second prayer was enlarge my territory. ಎರಡನೇ ಪ್ರಾರ್ಥನೆ ಏನು ಗೊತ್ತಾ? ನನ್ನ ಎಲ್ಲೆಗಳನ್ನು ವಿಸ್ತಾರ ಮಾಡು ಎಂಬುದಾಗಿ. Maybe your salary has been like this for the last 4-5 years. ಇನ್ನು ಕೆಲವು 4-5 ವರ್ಷಗಳಿಂದ ನನ್ನ ಸಂಬಳ ಹಾಗೆ ಇರಬಹುದು, ಅದೇ ರೀತಿಯಲ್ಲಿ ಇರಬಹುದು. Oh God, enlarge my territory. ನೀವು ಕೇಳಿ, ದೇವರೇ ನನ್ನ ಎಲ್ಲೆಗಳನ್ನು ವಿಸ್ತರಿಸು. Maybe you are doing some kind of a business. ನೀವು ಯಾವುದೇ ಒಂದು business ಮಾಡುತ್ತಿರಬಹುದು. Say, Lord, enlarge my business. ನೀವು ಹೇಳಿ, ನನ್ನ business ನ ಎಲ್ಲೆಗಳನ್ನು ವಿಸ್ತರಿಸಿ ಎಂಬುದಾಗಿ ಕೇಳಿ. Whatever God
wants, you want God to do, you open your mouth and begin to speak in the name of Jesus Christ. ದೇವರು ನಿಮ್ಮ ಜೀವಿತದಲ್ಲಿ ಏನೆಲ್ಲ ಮಾಡಬೇಕು ನೀವು ಆಸೆ ಪಡ್ತೀರೋ ಅದನ್ನೆಲ್ಲ ಬಾಯಿ ತೆಗೆದು ಹೇಳಿ ಯೇಸುವಿನ ನಾಮದಲ್ಲಿ ಅಂಗೀಕರಿಸಿಕೊಳ್ಳಿ. Praise the name of the Lord. ಯೇಸ್ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. The third prayer he says, Lord, let your hand come upon me. ಮೂರನೇ ಪ್ರಾರ್ಥನೆ ಹೇಳ್ತದೆ ನಿನ್ನ ರಕ್ಷಣಾ ಹಸ್ತಗಳು ನನ್ನ ಮೇಲೆ ಇರಲಿ. If the Lord hands comes upon you, ದೇವರ ರಕ್ಷಣಾ ಹಸ್ತಗಳು ನಿಮ್ಮ ಮೇಲೆ ಇರುವುದಾದರೆ, your life will completely change. ನಿಮ್ಮ ಜೀವನವು ಬದಲಾಗುತ್ತವೆ. The hand of God came upon a man called Saul. ಸೌಲನು ಎಂಬುದಾಗ ಮನುಷ್ಯನ ಮೇಲೆ ದೇವರ ಕರಗಳು ಇಳಿದು ಬಂದವು. Instantly he became a man who is the writer of the New Testament and he became Paul. ಅವನು ಹಾಗೆ ಬಂದ ತಕ್ಷಣವೇ ಆ ಸೌಲನು ಪೌಲನಾಗಿ ಬದಲಾವಣೆಯಾಗಿ ಸತ್ಯವಾದ ಅನೇಕ ಪುಸ್ತಕಗಳನ್ನು ಬರೆದನು. When this hand of God comes upon your life, ದೇವರ ಕರಗಳು ನಿಮ್ಮ ಮೇಲೆ ಬರುವುದಾದರೆ, addictions will break off people. ಎಲ್ಲ ವಿಧವಾದ ಗುಲಾಮತನಗಳು ದೇವರ ನಾಮದಲ್ಲಿ ಒಡೆಯಲ್ಪಡುತ್ತವೆ. It is because there's a power in the name of Jesus Christ. ಯಾಕೆಂದರೆ ಯೇಸುಕ್ರಿಸ್ತನ ನಾಮದಲ್ಲಿ ಬಲವಿದೆ. If you're a young person watching me this evening, ಇದನ್ನು ನೋಡುವ ನೀನು ಯೌವನಸ್ಥನಾಗಿದ್ದರೆ, be careful about those gadgets that you're using. It is wasting your time. ನೀವು ಉಪಯೋಗಿಸುವ ಉಪಕರಣಗಳನ್ನು ನೀವು ಗಮನವಿಟ್ಟು ನೋಡಿ, ಅದು ನಿಮ್ಮ ಸಮಯವನ್ನು ಅದು ಹಾಳು ಮಾಡ್ತಾ ಇದೆ. But when the hand of God comes upon you, ನೀ ದೇವರ ಕರಗಳು ನಿನ್ನ ಮೇಲೆ ಬರುವುದಾದರೆ, he will become your first love. ನಿಮ್ಮ ಮೊದಲನೇ ಪ್ರೀತಿ ಆತನಾಗೇ ಇರ್ತಾನೆ.